ನಮಸ್ಕಾರ ಶ್ರೀ ಸುಧಾಕರ್ ಭಟ್ ಅವರೇ ಈಗ ಈ ದಿಗ್ವಿಜಯ ಮಹೋತ್ಸವ ಅಂದ್ರೆ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ನೀವು ತಿಳಿಯಪಡಿಸ್ತೀರಾ ಬ್ರಹ್ಮಾಂಡಾಗ್ರವ ಸಾಕ್ಷಾದಿಷ್ಟಂ ದೈವಂ ಶ್ರೀಯಪತಿಹಿ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತಮೇ ಜನ್ಮ ಜನ್ಮನಿ ನಮ್ಮ ಗೌಡಸಾರಸದ ಬ್ರಾಹ್ಮಣ ಸಮಾಜದ ವೈಷ್ಣವ ಧರ್ಮಪೀಠಗಳಲ್ಲಿ ಒಂದಾದಂತಹ ನಮ್ಮ ಶ್ರೀ ಕಾಶಿಮಠ ಸಂಸ್ಥಾನ ಬನಾರಸ್ ನಮ್ಮ ಗುರುವರಿಯರ ಸಂಪ್ರದಾಯ ಪದ್ಧತಿ ಇದೆಲ್ಲದ ಪ್ರಕಾರ ಸಾಧಾರಣವಾಗಿ ನಮ್ಮ ಗುರುಗಳು ಯಾವ ಊರಿನಲ್ಲಿ ಚಾತುರ್ಮಾಸವನ್ನು ಮಾಡುತ್ತಾರೆ ಆ ಚಾತುರ್ಮಾಸ ವ್ರತದ ಸಾಧಾರಣ ಒಂದು ಮಂಗಳ ಸಮಾರಂಭ ಅಂತ ಹೇಳಿ ಗುರುಗಳು ದಿಗ್ವಿಜಯ ಮಾಡುವಂತಹ ಒಂದು ಕ್ರಮ ಇದೆ ಹಾಗೆ ಅವರು ದೀರ್ಘಕಾಲ ಒಂದು ಮೊಕ್ಕಾಮೆಲ ಮಾಡಿದಾಗ ದಿಗ್ವಿಜಯವನ್ನ ಮಾಡುವಂತಹ ಒಂದು ಕ್ರಮ ವಿಶೇಷವಾಗಿ ನಮ್ಮ ಶ್ರೀಗಳು ಯಾವಾಗಲೂ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಂತಹ ಆ ಕಾರ್ಯವನ್ನು ಸಹ ನಾವು ದಿಗ್ವಿಜಯ ಅಂತ ಹೇಳಿ ಹೇಳುವುದು ನಾವು ಶ್ರೀಗಳಿಗೆ ನಮ್ಮ ಊರಿನಲ್ಲಿ ಮೊಕ್ಕಾಮಾಗಬೇಕು ಅಂತ ಹೇಳಿ ವಿನಂತಿ ಮಾಡುವಾಗ ತಮ್ಮ ದಿಗ್ವಿಜಯದ ಸಮಯದಲ್ಲಿ ನಮ್ಮ ಊರಿಗೂ ಚಿತ್ತೈಸಿ ನಮ್ಮ ಊರಿನ ಸಮಸ್ತ ಸಮಾಜ ಬಾಂಧವರಿಗೆ ಅನುಗ್ರಹಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುವಂತಹದ್ದು ಕ್ರಮ ಹಾಗೆ ದಿಗ್ವಿಜಯ ಅಂತ ಹೇಳಿದ್ರೆ ದಿಕ್ ಅಂದ್ರೆ ದಿಕ್ಷು ವಿಜಯಂ ಎಲ್ಲಾ ದಿಕ್ಕುಗಳಲ್ಲಿ ಅವರು ವಿಜಯವನ್ನ ಸಾಧಿಸುವುದು ಅಂತ ಹೇಳಿದ್ರೆ ವಿಶೇಷವಾದ ಜಯವನ್ನು ಸಾಧಿಸುವುದು ಹಾಗಾದ್ರೆ ಜಯ ಯಾಲ್ಲಿ ಅಥವಾ ಯಾವ ಹೋಗ್ಗೆ ಅಂತ ಹೇಳಿದ್ರೆ ಅವರ ಪದವಿ ಏನು ಅಂತ ಹೇಳಿದ್ರೆ ಧರ್ಮಾಚಾರ್ಯ ಅಂತ ಹೇಳಿ ವೈಷ್ಣವ ಧರ್ಮ ಪ್ರತಿಷ್ಠಾಪನಾಚಾರ್ಯ ಅಂತ ಹೇಳಿ ಅವರಿಗೆ ಒಂದು ಬಿರುದು ಇದು ಹಿಂದೆ ಪೀಠ ಪ್ರತಿಷ್ಠಾದ ಕಾಲದಿಂದ ಇರುವಂತಹ ಒಂದು ಬಿರುದಾವಳಿ ಹಾಗೆ ವೈಷ್ಣವ ಧರ್ಮ ಪ್ರತಿಷ್ಠಾಪನಾಚಾರ್ಯರಾದಂತಹ ಗುರುಗಳು ಎಲ್ಲಾ ಊರಿನಲ್ಲಿ ಅವರು ಸಮಾಜ ಬಾಂಧವರ ಅಪೇಕ್ಷೆಯ ಮೇರೆಗೆ ಅಂದ್ರೆ ವಿನಂತಿಯ ಮೇರೆಗೆ ಅಲ್ಲಿಯ ದೇವಾಲಯಕ್ಕೆ ಹೋಗಿ ಮೊಕ್ಕಾಂ ಹೂಡಿ ಜನರನ್ನ ಸ್ವಧರ್ಮದಲ್ಲಿ ಆಚಾರ ವಿಚಾರಗಳಲ್ಲಿ ವ್ಯವಸ್ಥಿತವಾಗಿ ಅವರು ಇದ್ದು ಒಳ್ಳೆಯ ಜೀವನವನ್ನು ಮಾಡುವುದಕ್ಕೆ ಯಾವ ಮಾರ್ಗದರ್ಶನ ಬೇಕು ಅಥವಾ ಅವರು ಯಾವುದರಲ್ಲಿ ತಪ್ಪಾ ಇದ್ದಾರೆ ಅಥವಾ ಅವರಿಗೆ ಸಾಂಸಾರಿಕವಾಗಲಿ ಅಥವಾ ವ್ಯವಹಾರಿಕವಾಗಲಿ ಯಾವುದೇ ಒಂದು ತಾಪತ್ರಯ ಅಥವಾ ಏನಾದರೂ ದುಃಖಗಳಿದ್ರೆ ಅದರ ಬಗ್ಗೆ ಸಹ ಬೇಕಾದಂತಹ ಒಂದು ಸಮಾಧಾನವನ್ನ ನೀಡಿ ಅನುಗ್ರಹಿಸುವಂತಹ ಒಂದು ಕಾರ್ಯ ನಾವು ದಿಗ್ವಿಜಯ ಅಂತ ಹೇಳ್ತೇವೆ ಹೀಗೆ ಸದ್ಗುರು ಶ್ರೀಮತ್ ಸಹಮೇಂದ್ರತೀರ್ಥ ಸ್ವಾಮಿಗಳೀಗ ದಿಗ್ವಿಜಯ ಸಂಪ್ರದಾಯದ ಪ್ರಕಾರ ದೇವರ ಭೇಟಿಯನ್ನ ಮಾಡಿ ಅವರು ದಿಗ್ವಿಜಯದ ರಥವನ್ನ ಏರುವಂತಹ ಒಂದು ದೃಶ್ಯ ಸಂತೋಷ ಪುರಸ್ಸರ ನಮ್ಮ ಕಾಶಿಮಠ ಸಂಸ್ಥಾನದ ಪೀಠದಲ್ಲಿ ವಿರಾಜಮಾನರಾಗುವಂತಹ 22ನೇ ಶಿಷ್ಯರು ಅಥವಾ ಗುರುಗಳಾಗುವಂತಹ ಸಹಮೇಂದ್ರ ತೀರ್ಥರು ಈಗ ಆಶ್ರಮವನ್ನು ಸ್ವೀಕರಿಸಿ ಸಾಧಾರಣ 10 ವರ್ಷ ಆಗ್ತಾ ಬಂತು ಒಂದು ಒಂದು ಅಚಿಂತ್ಯ ಅಥವಾ ತಿಳಿಯದೆ ಆದಂತಹ ಒಂದು ಯೋಗ ಅಂತ ಹೇಳಿದ್ರೆ ದುಃಖ ಅಥವಾ ಅದರಲ್ಲಿ ಏನು ಅತಿಶಯ ಆಗ್ಲಿಕ್ಕಿಲ್ಲ ಏನಂದ್ರೆ ಇಲ್ಲಿ ವೀರ ವೆಂಕಟೇಶ ದೇವರ ಪ್ರತಿಷ್ಠೆ ಆಗುವ ಅಂದ್ರೆ ದ್ವಿಶತಮಾನೋತ್ಸವ ಸಮಾರಂಭದ ಪರ್ವಕಾಲದಲ್ಲಿ 2002 ಅವರಿಗೆ ಆಶ್ರಮ ದೀಕ್ಷೆ ಆಯಿತು ಈಗ 2012 ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಲೆಕ್ಕ ಮಾಡುವ 10 ವರ್ಷ ಆಗ್ತದೆ ಹಾಗೆ ಆ 10 ವರ್ಷದ ಒಂದು ದಶಮಾನೋತ್ಸವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹಾಗೆ 22ನೇ ತಾರೀಕು ಇವತ್ತು ಜನರಲ್ಲಿ ಅಂದ್ರೆ ವ್ಯವಹಾರಿಕವಾಗಿ ನಮಗೆ ಆ ತಾರೀಕಿನ ವಿಶೇಷ ಧಾರ್ಮಿಕ ಇದರಲ್ಲಿ ವಿಶೇಷ ಮಹತ್ವ ಇದೆ ಇಲ್ಲ ಅಂತ ಹೇಳಿದ್ರು ಇವತ್ತು ನಮಗೆ ಅರ್ಥವಾಗುವುದು ತಾರೀಕು ಹೇಳಿದ್ರೆ ಮಾತ್ರ ಇವತ್ತು ಸಾಧಾರಣ ಎಲ್ಲರಿಗೂ ಕೂತು ಕೇಳಿದ ತಿಥಿ ಯಾವುದು ವಾರ ಯಾವುದು ನಕ್ಷತ್ರ ಯಾವುದು ಗೊತ್ತಿರ್ಲಿಕ್ಕಿಲ್ಲ ಆದ್ರೆ 22ನೇ ತಾರೀಕು ಗೊತ್ತುಂಟಲ್ವ ಹಾಗೆ 22ನೇ ಸಂಖ್ಯೆಯ 22ನೇ ಪೀಠಾಧಿಪತಿ ಆಗುವಂತಹ ಒಂದು ಗುರುಗಳು ಇವತ್ತು ಮಂಗಳೂರಿನಲ್ಲಿ ನಮ್ಮ ಸಮಾಜದ ಒಂದು ಗಿರಿಮೆಯ ಪೇಟೆ ಗಿರಿಮೆಯ ಪೇಟೆ ಅಂದ್ರೆ ನಾವು ಗೌರವವಾಗಿ ಹೇಳುವಂತ ಹೆಮ್ಮೆಯಿಂದ ಕಾಶಿಮಠ ಸಂಸ್ಥಾನದ ಶಿಷ್ಯವರ್ಗರು ಅಖಂಡ ಭಾರತದಲ್ಲಿದ್ದಾರೆ ಆದ್ರೆ ಪ್ರತ್ಯೇಕವಾಗಿ ಗೋಶ್ರೀಪುರ ಅಂದ್ರೆ ಕೊಚ್ಚಿ ಹಾಗೆ ಮಂಗಳಾಪುರ ಅಂದ್ರೆ ಈ ಮಂಗಳೂರು ಇದೆರಡು ನಮ್ಮ ಸುಧೀಂದ್ರ ತೀರ್ಥ ಶ್ರೀಪಾದರು ಯಾವಾಗಲೂ ಹೇಳುವಾಗ ನಮ್ಮ ಧಾರ್ಮಿಕ ಸಂಸ್ಥಾನದ ಅಥವಾ ನಮ್ಮ ಕಾಶಿಮಠ ಸಂಸ್ಥಾನದ ಶಿಷ್ಯವರ್ಗರ ಸಮೂಹ ಇರುವಂತಹ ದೊಡ್ಡ ಪೇಟೆಗಳಲ್ಲಿ ಅಥವಾ ನಮ್ಮ ಸಮಾಜದ ಎರಡು ಕಣ್ಣುಗಳು ಅಂತೆ ಒಂದು ಕೇರಳದ ದೊಡ್ಡ ಪೇಟೆ ಆ ಕೇರಳದ ದೊಡ್ಡ ದೇವಸ್ಥಾನವನ್ನು ನಾವು ಕಲ್ಪನೆ ಮಾಡ್ಲಿಕ್ಕೆ ಆಗುವುದಿಲ್ಲ ನೋಡಿದ್ರೆ ಮಾತ್ರ ಸಾಧ್ಯ ಅಂತಹ ಭವ್ಯ ದೇವಸ್ಥಾನ ಅಲ್ಲಿ ನಮ್ಮ ಸಂಸ್ಥಾನದ ಮೊದಲು ವಿರಾಜಮಾನ ಆದಂತಹ
ಯಾದವೇಂದ್ರ ತೀರ್ಥರ ಮೂಲ ಸ್ಥಾನ ಅದು. ಹಾಗೆ ಈ ದಿಗ್ವಿಜಯದಲ್ಲಿ ನಾವು ಎಲ್ಲರೂ ಸಂತೋಷವಾಗಿರುವಂತಹ ವಾತಾವರಣ, ಎಲ್ಲರಿಗೂ ಒಂದು ಪೋಷಣೆ ಸಿಗಬೇಕು ಅನ್ನುವಂತಹ ದೃಷ್ಟಿಯಿಂದ ನಾವು ಈಗ ಇಲ್ಲಿ ಜನಸ್ತೋಮವನ್ನು ನೋಡ್ತಾ ಇದ್ದೇವೆ. ಈ ಮೆರವಣಿಗೆ ಅಥವಾ ದಿಗ್ವಿಜಯದ ಒಂದು ಉತ್ಸವದ ಇದರಲ್ಲಿ ವಿಶೇಷವಾಗಿ ಒಂದೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅದರ ಬಗ್ಗೆ ತಮ್ಮ ಮಾಹಿತಿಯನ್ನು ನೀಡಿದರೆ. ಅಂದರೆ ಈಗ ಈ ದಿಗ್ವಿಜಯ ಮಹೋತ್ಸವ ಆರಂಭವಾಗಬೇಕಾದ್ರೆ ಮೊದಲಲ್ಲಿ ಬಣ್ಣದ ಕೊಡೆಗಳನ್ನು ಆಯೋಜಿಸಿದ್ದಾರೆ. ಸುಮಾರು 20 ಬಣ್ಣದ ಕೊಡೆಗಳು ಕೇರಳದ ತ್ರಿಶೂರ್ನಿಂದ ತರಿಸಿದ್ದಾರೆ ಇದನ್ನು. ಆ ಬಳಿಕ ಮರಕಾಲು ಕುಣಿತ ಇದೆ, ಇದು ದೊಡ್ಡ ಕೊಳ್ಳಾಪುರದಿಂದ ತರಿಸಿರುವಂತಹ ಒಂದು ಬಳಗ. ಆ ಬಳಿಕ ಬೇತಾಳ ಗೊಂಬೆಗಳು, ಈ ಬೇತಾಳ ಗೊಂಬೆಗಳನ್ನು ನಮ್ಮ ಮಂಗಳೂರಿನ ರಥಬೀದಿಯಲ್ಲಿರುವ ಸರಸ್ವತಿ ಕಲಾ ಆರ್ಟ್ಸ್ ಇದರ ಶ್ರೀಯುತ ಮಹೇಶ್ ಭಟ್ ಅವರು ಆಯೋಜಿಸಿದ್ದಾರೆ. ಹಾಗೆ ಆ ಬಳಿಕ ಚೆಂಡೆ ಬಳಗ, ಬೇರೆ ಬೆಳ್ಳಿನಿಂದ ಚೆಂಡೆ ಬಳಗವನ್ನು ತರಿಸಿದ್ದಾರೆ. ಬಳಿಕ ಹುಲಿವೇಷದ ಟ್ರಕ್, ಹುಲಿವೇಷದ ಈ ಬಾರಿಯ ಈ ಟ್ರಕ್ಕಿನ ವೈಶಿಷ್ಟ್ಯ ಏನಂದರೆ ಇದರಲ್ಲಿ ಸುಮಾರು 35 ಹುಲಿಗಳಿವೆ ಮತ್ತು 4 ವರ್ಷದಿಂದ ತೊಡಗಿ 50 ವರ್ಷದ ವಯೋಮಾನದವರೆಗಿನ ವಿವಿಧ ಮಕ್ಕಳು ಯುವಕರು ಎಲ್ಲ ಮತ್ತೆ ಗೌಡ ಸಾರಸ್ವತ ಬ್ರಾಹ್ಮಣರೇ ಅವರೇ ಹುಲಿ ವೇಷ ಹಾಕಿದ್ದು ಈ ಸಲದ ಒಂದು ವೈಶಿಷ್ಟ್ಯ. ಸುಮಾರು 35 ಹುಲಿಗಳನ್ನು ನಾವು ಜಿ ಎಸ್ ಬಿ ಯುವಕ ವೃಂದದವರಿಂದ ಅವರು ಹಾಕಿದ ಆ ವೇಷವನ್ನು ನಾವೀಗ ನೋಡ್ತಾ ಇದ್ದೇವೆ, ಹುಲಿ ವೇಷವನ್ನು. ಅದರ ಬಳಿಕ ಭಜನಾ ತಂಡದ ಟ್ರಕ್ ಇದೆ, ಅಂದರೆ ನಮ್ಮ ಇಲ್ಲಿಯ ಈ ಮಂಗಳೂರಿನ ದೇವಸ್ಥಾನದ ವಿವಿಧ ದೇವಸ್ಥಾನಗಳಿಂದ ಬಂದಂತಹ ಈ ಭಜನೆಯ ಏನು ಸಮೂಹ ಇದೆ ಅವ್ರದ್ದೇ ಒಂದು ಟ್ರಕ್ ಇದೆ. ಬಳಿಕ ವೇದವ್ಯಾಸ ದೇವರ ಟ್ರಕ್, ಈ ವೇದವ್ಯಾಸರು ನಮ್ಮ ಶ್ರೀ ಕಾಶಿ ಮಠದ ಆರಾಧ್ಯ ದೈವ, ಆದ್ದರಿಂದ ಬಹುಶಃ ದಿಗ್ವಿಜಯ ಮಹೋತ್ಸವಗಳಲ್ಲೇ ಆಗಲಿ ಅಥವಾ ಯಾವುದೇ ಕಾಶಿ ಮಠದ ಯಾವುದೇ ಕಾರ್ಯಕ್ರಮಗಳಲ್ಲಿ ಮೆರವಣಿಗೆಗಳು ವೇದವ್ಯಾಸ ದೇವರ ಒಂದು ಭಾವಚಿತ್ರವನ್ನು ಇಡುವಂತಹ ಒಂದು ಸಂಪ್ರದಾಯ ಒಂದು ರೂಢಿಸಿಕೊಂಡು ಬಂದಿದ್ದಾರೆ. ಹೌದು, ಯಾಕಂದ್ರೆ ನಮಗೆ ಒಲಿದು ಬಂದ ದೇವರು ನಮಗೆ ಕುಂಭಕೋಣ ಮಠದ ವಿಜಯೇಂದ್ರ ತೀರ್ಥರು. ಅಂದರೆ ಪರಿಚಯಕ್ಕೆ ಹೇಳುವುದಾದರೆ ಈಗ ಮಂತ್ರಾಲಯದ ರಾಘವೇಂದ್ರ ತೀರ್ಥರ ಗುರುಗಳ ಕಾಲದಲ್ಲಿ ಇದ್ದಂತಹ ಒಂದು ಒಬ್ಬ ಯತಿವರ್ಯರು ಅಜೇಯ ವಿಜಯೇಂದ್ರರು ಅಂತೇಳಿ, ಅವರು ಶಿಷ್ಯ ಸ್ವೀಕಾರ ಮಾಡಿದ್ದು ಕಾಶಿ ಮಠದ ಸಂಸ್ಥಾನ ಪರಂಪರೆಯ ಯಾದವೇಂದ್ರ ತೀರ್ಥರನ್ನು ಮಾತ್ರ. ಆ ವಿಜಯೇಂದ್ರ ತೀರ್ಥರ ಆ ಕಾಲದಲ್ಲಿ ಭೋಸ್ರೀಪುರದ ದೇವಸ್ಥಾನದ ಅಥವಾ ಮಹಾಜನರು ಪ್ರಾರ್ಥನೆ ಮಾಡಿ ನಮಗೆ ಒಂದು ಧರ್ಮಪೀಠ, ಧರ್ಮೇನಷ್ಟೇ ಕುಲಂಕೃಸ್ತಂ ಅಧರ್ಮೋ ಬಿಭವತ್ಯುತ ಅಧರ್ಮಾ ಬಿಭವಾದ ಕೃಷ್ಣ ಪ್ರದರ್ಶಂತಿ ಕುಲಸ್ತ್ರೀಯ ಅಂಥೇಳಿ, ಕುಲಸ್ತ್ರೀಯರು ಹಾಳಾದರೆ ನಮ್ಮ ಎಲ್ಲ ಧಾರ್ಮಿಕ ವಿಚಾರಗಳು ಹಾಳಾಗ್ತವೆ. ಸದ್ಗುರುಗಳು ರಥಾರೂಢರಾಗಿ ಒಂದು ದಿಗ್ವಿಜಯ ಪ್ರಾರಂಭವಾಗುವಾಗ ಯಾವ ಯಾವ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರ ಮೇಲೆ ಒಂದು ಗುರುಕೃಪಾ ದೃಷ್ಟಿಯನ್ನು ಹಾಯಿಸುವಂತಹ ಒಂದು ಕ್ರಮ. ಎಲ್ಲರೂ ಒಂದು ಸಲ ಗುರುಗಳ ಎದುರಿಗೆ ಬಂದು ಅಂದರೆ ಟ್ರಕ್ನಲ್ಲಿ ಅವರು ಬಂದು ಗುರುಗಳ ಸಂತೋಷ ಅಥವಾ ಗುರುಗಳ ಅನುಗ್ರಹ, ಯಾಕೆ ಗುರುಗಳಿಗೆ ಸಂತೋಷ ಆಗಬೇಕು ಅಂತೇಳಿ ಪ್ರಶ್ನೆ ಹೇಳ್ಬೋದು ಜನರಿಗೆ. ಹರೋವೃಷ್ಟಿ ಗುರುಸ್ತ್ರಾತ ಗುರುವೃಷ್ಟಿ ನ ಕಶ್ಚನ ಗುರುಪ್ರಸಾದ ಸರ್ವೇಷ್ಠ ಸಿದ್ಧಿ ಭವತಿ ನಾಣ್ಯತಾ ಅಂತ ಹೇಳಿದ್ದಾರೆ. ದೇವರಿಗೆ ಸಂತೋಷ ಆಗಬೇಕಾದ್ರೆ ನಮ್ಮ ಗುರುಗಳಿಗೆ ಸಂತೋಷ ಆಗಬೇಕು. ಅಕಸ್ಮಾತ್ ದೇವರಿಗೆ ಕೋಪ ಬಂದರೆ, ಕೋಪ ಬರೋದಿಲ್ಲ ಆದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಗುರುಗಳು ದೇವರ ಹತ್ರ ಹೇಳಿ ಸರಿ ಮಾಡ್ತಾರಂತೆ. ಆದರೆ ಗುರುಗಳಿಗೆ ಸಿಟ್ಟು ಬಂದರೆ ಅಥವಾ ಕೋಪ ಬಂದರೆ ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮಿಂದ ನಾವು ಯಾರ ಹತ್ರ ಹೇಳುವುದು? ಆದ್ದರಿಂದ ಗುರುಪ್ರಸಾದಕ್ಕಾಗಿ ನಾವು ಯಾವಾಗಲೂ ಪ್ರಯತ್ನ, ಅಕಸ್ಮಾತ್ ಯಥೇತ ಮತಿಮಾನ್ವರಹ, ಯಥೇತ ಅಂದರೆ ಪ್ರಯತ್ನ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಮತಿಮಾನ್ವರಹ ಬುದ್ಧಿ ಇದ್ದವರು, ಯಾವುದೇ ಒಂದು ಶಾಸ್ತ್ರ ಯಾವುದೇ ಒಂದು ವಿಷಯ ಬುದ್ಧಿ ಇದ್ದವರು ಹೇಳುವುದು, ಮತ್ತೆ ಕೇಳಿ ಕೇಳಿ ಕೆಲವರಿಗೆ ಬುದ್ಧಿ ಬರುವ ಸಾಧ್ಯತೆ ಇರ್ತದೆ ಇಲ್ಲ ಅಂತ ಹೇಳಲ್ಲ. ಹಾಗೆ ಇಲ್ಲಿ ದಿಗ್ವಿಜಯದ ಒಂದು ಸಂತೋಷದ ಪರ್ವ, ಇಲ್ಲಿ ಈಗ ಎಲ್ಲರಿಗೂ ಸಂತೋಷ, ಯಾಕೆ ಅಂತ ಕೇಳಿದ್ರೆ ಉತ್ತರ ಸಿಗಲಿಕ್ಕಿಲ್ಲ, ಅದೇ ಆನಂದ. ಉಪನಿಷತ್ತುಗಳಲ್ಲಿ ಆನಂದಂ ಬ್ರಹ್ಮ ಅಂತ ಹೇಳ್ತಾರೆ. ಆನಂದ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಹೇಳಲಿಕ್ಕಾಗುದಿಲ್ಲ, ಆದರೆ ಅನುಭವ ಸಾಧ್ಯ. ಈಗ ಎಲ್ರಿಗೂ ಆನಂದ ಆಗ್ತಾ ಉಂಟು, ಯಾಕೆ ಕೇಳಿದ್ರೆ ಅವ್ರಿಗೆ ಏನು ಲಾಭ ಆಗುತ್ತಿಲ್ಲ. ಏನು ಲಾಭ ಅಂದ್ರೆ
ದೇವರ ದರ್ಶನ ಗುರುಗಳ ದರ್ಶನ ಮಾಡುವಂತಹದ್ದು ಲಾಭ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಜೀವನದಲ್ಲಿ ಭಾಗ್ಯ ಅಂತ ಹೇಳಿದ್ರೆ ಏನು ಅಂತಂದ್ರೆ ದುಡ್ಡು, ಬಾಕಿ ಎಲ್ಲ ಲೌಕಿಕ ಭಾಗ್ಯಗಳು. ಅದು ಬೇಕು. ಅರ್ಥಮೂಲ ಧರ್ಮ ಕಾಮಾಹ ಅಂತೇಳಿ ಅರ್ಥವಿಲ್ಲದೆ ಹಣವಿಲ್ಲದೆ ಯಾವುದನ್ನು ಮಾಡಲಿಕ್ಕಾಗುವುದಿಲ್ಲ. ಆದರೆ ಅದರಿಂದ ಸುಖ ಇಲ್ಲ. ಸುಖ ಇರೋದೆಲ್ಲಿ ಅಂತ ಹೇಳಿದ್ರೆ ಸುಖಾಚಾಹ ಕಂದ ಹರಿಹಾರ. ಹಾಗೆ ಗುರುಗಳು ನಿರಂತರವಾಗಿ ಪರಮಾತ್ಮನ ಆರಾಧನೆ ಉಪಾಸನೆ ಮಾಡುವಂತಹ, ಹಾಗೆ ಸಾಮಾಜಿಕವಾಗಿ ನಮ್ಮಲ್ಲಿರುವಂತಹ ಯಾವುದೇ ಶರೀರಂ ವಸು ವಿಜ್ಞಾನಂ ವಾಸ ಕರ್ಮ ಗುಣಾನ್ ಅಸೂನ್ ಗುರುವರ್ಥಂ ಧಾರತೇಯಸ್ಸು ಸಚಿಸ್ಸು ನೇತರ ಸ್ಮೃತಃ ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಶರೀರದಿಂದ ಆಗುವಂತಹ ಕಾರ್ಯ. ಇಲ್ಲಿ ನೋಡಿ, ಆಬಾಲ ವೃದ್ಧರು ಕುಣಿತಾ ಇದ್ದಾರೆ. ಯಾವಾಗಲೂ ಕಲಾಕಾರರಲ್ಲ, ಕಲಾಕಾರರನ್ನು ಹೊರತು ಬಾಕಿ ಜನರು ಕುಣಿದಿದೆ. ಆವಾಗ ಸಂತೋಷ ಆದಾಗ ಹಣ ಕೊಟ್ಟು ಕುಣಿದೆ ಅಂದ್ರೆ ಯಾರು ಕುಣಿಯಲಿದ್ದಲ್ಲ, ಕುಣಿಗಳು ಕುಣಿಯಲಿಕ್ಕೆ ಸಾಧ್ಯ ಇಲ್ಲ. ಕುಣಿಯುವುದು ಒಂದು ಸಂತೋಷದಿಂದ. ಹಾಗೆ ಭಕ್ತಜನ ಸ್ತೋಮ ಗುರುಗಳ ಎದುರಿಗೆ ಸಂತೋಷವನ್ನು ಅನುಭವಿಸ್ತಾ ಇದೆ. ನಮ್ಮ ಸಮಾಜದಲ್ಲಿ ನಿರಂತರವಾಗಿ ದಿಗ್ವಿಜಯ ಆಗುವಾಗ, ದಿಗ್ವಿಜಯ ಪರ್ವಕಾಲದಲ್ಲಿ ಎಲ್ಲ ಊರಿನ ಭಕ್ತಜನರು ಬಂದು ಗುರುಗಳ ರಥಾರೂಢರಾಗಿರುವಂತಹ ಸನ್ನಿವೇಶದಲ್ಲಿ ದರ್ಶನ ಪಡೆಯುವಂತಹ ಒಂದು ಸಂಪ್ರದಾಯ. ಇವತ್ತು ಸಹ ನಮ್ಮ ಸಾಧಾರಣ ಎಲ್ಲ ಊರಿನ ಮಾಹಿತಿ ಯಾರಿಗೆ ಸಿಕ್ಕಿದೆ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಅಂತ ಹೇಳಬೇಕಾಗ್ತದೆ. ಎಲ್ಲ ಕೆಲಸಗಳನ್ನು ಬದಿಯಲ್ಲಿಟ್ಟು ಬಂದಿದ್ದಾರೆ. ಈಗ ಈ ದಿಗ್ವಿಜಯದ ಈ ಶೋಭಾಯಾತ್ರೆ ದೇವಳದಿಂದ ಹೊರಟು ಮಹಾಮಾಯ ದೇವಸ್ಥಾನ ರಸ್ತೆ, ಬಳಿಕ ರಮಣ್ಪೈ ಹಾಲ್, ಸಿಟಿ ಪಾಯಿಂಟ್, ಕೆನರಾ ಪ್ರೌಢಶಾಲೆ, ಡೊಂಗರಕೇರಿ ಕಟ್ಟೆ, ಚಿತ್ರ ಟಾಕೀಸ್, ಬಸವನಗುಡಿ, ಚಾಮರಗಲ್ಲಿ ಮತ್ತು ಲೋವರ್ ಕಾರ್ ಸ್ಟ್ರೀಟ್, ಬಳಿಕ ದೇವಳಕ್ಕೆ ಮರಳುತ್ತದೆ ಈ ಶೋಭಾಯಾತ್ರೆ. ಈ ಸಮಯದಲ್ಲಿ ಸಿಟಿ ಪಾಯಿಂಟ್ನಲ್ಲಿ ಹಾಗೂ ಡೊಂಗರಕೇರಿ ಕಟ್ಟೆಯಲ್ಲಿ ಊರ ಮತ್ತು ಪರವೂರ ಸಮಾಜ ಬಾಂಧವರಿಗೆ ಪರಮ ಪೂಜ್ಯ ಗುರುವರ್ಯರ ದಿವ್ಯ ಹಸ್ತಗಳಿಂದ ಪ್ರಸಾದವನ್ನು ಸ್ವೀಕರಿಸುವ ಒಂದು ಅವಕಾಶ ಕೂಡ ಇದೆ. ಆಮೇಲೆ ಗುರುವರ್ಯರಿಗೆ ಫಲಪುಷ್ಪಗಳನ್ನು ಅರ್ಪಿಸುವುದು, ಹಾರಾರ್ಪಣೆ ಮಾಡುವುದು, ಆರತಿ ಬೆಳಗುವುದು, ಈ ಅವಕಾಶ ಕೂಡ ಸಮಾಜ ಬಾಂಧವರಿಗೆ ಈ ಸಂದರ್ಭದಲ್ಲಿ ಅವಕಾಶ ಇದೆ. ಹೌದು, ದಿಗ್ವಿಜಯ ಅಂತ ಹೇಳಿದರೆ ಉತ್ಸವ. ಹೇಗೆ ದೇವರು ನಮ್ಮ ಬಾಕಿ ಊರಿನಲ್ಲಿ ಇರ್ಬೋದು ಇಲ್ಲ ಇರ್ಬೋದು ನಾವು ನೋಡಲಿಲ್ಲ, ಆದರೆ ನಮ್ಮ ದೇವರು ಉತ್ಸವಕ್ಕೆ ಬರ್ತಾರೆ. ಉತ್ಸಾಹದಿಂದ ಮಾಡುವಂಥ ಒಂದು ಕಾರ್ಯಕ್ಕೆ ಉತ್ಸವ ಅಂತ ಹೇಳ್ಬೋದು. ಹಾಗೆ ಉತ್ಸವ ದೇವರ ನಮ್ಮ ಮನೆಗೆ ಬರುವಾಗ ದೇವ ಬಂದನು, ನಮ್ಮ ಸ್ವಾಮಿ ಬಂದನು, ಅಥವಾ ಬಾರೋ ನಮ್ಮ ಮನೆಗೆ ಗೋಪಾಲಕೃಷ್ಣ ಅಂತ ಹೇಳಿ ನಾವು ಭಜನೆ ಹೇಳ್ತೇವೆ. ಹಾಗೆ ಊರಿನ ಆರಾಧ್ಯ ಮೂರ್ತಿ ಉತ್ಸವಕ್ಕಾಗಿ ಆ ಭಕ್ತ ಜನರು ನೆಲೆಸಿರುವಂತಹ ಬೀದಿಗಳಲ್ಲಿ ರಥಾರೂಢನಾಗಿ ಅಥವಾ ಅಲಂಕೃತನಾಗಿ ಶೋಭಿತನಾಗಿ ಮನೆ ಎದುರಿಗೆ ಬರುವಾಗ ನಾವು ಹೇಗಿರ್ತೇವೆ ಹಾಗೆ ನೀವು ನಿರಂತರ ಹಾಗೇ ಇರಿ ಅನ್ನುವಂತಹ ಒಂದು ಕೃಪಾದೃಷ್ಟಿಯನ್ನು ಬೀರ್ತಾರೆ. ಆ ಕೃಪಾದೃಷ್ಟಿಯನ್ನು ಬೀರುವುದರಿಂದ ನಮ್ಮ ಮನೆಯಲ್ಲಿ ನಾವು ಆ ಸಂದರ್ಭದಲ್ಲಿ ಹೇಗಿರ್ತೇವೆ ಹಾಗೆ ಅದು ಅಕ್ಷಯವಾಗ್ತದೆ ಅಂತ ಉಂಟು. ಅಕ್ಷಯ ಅಂತ ಹೇಳಿದ್ರೆ ಎಂಡ್ಲೆಸ್. ಹಾಗೆ ದೇವರು ಬರುವಾಗ ರಂಗೋಲಿಯನ್ನು ಹಾಕಿ, ತೋರಣವನ್ನು ಹಾಕಿ, ದೇವರು ಬರುವಾಗ ದೀಪವನ್ನು ಹಚ್ಚಿ ಸಂತೋಷದಿಂದ ನಾವು ಒಂದು ಹಬ್ಬಕ್ಕೆ ಹೇಗೆ ವಸ್ತ್ರವನ್ನು ಧಾರಣ ಮಾಡ್ತೇವೆ ಹಾಗೆ ಪಟ್ಟೆಯ ವಸ್ತ್ರಗಳನ್ನು, ಶುಭ್ರ ವಸ್ತ್ರಗಳನ್ನು ಧರಿಸಿ ಸಂತೋಷದಿಂದ ದೇವರು ಬರುವಾಗ ಸ್ವಾಗತ ಮಾಡಿ ದೇವರಿಗೆ ಫಲಪುಷ್ಪ ಆರತಿಗಳನ್ನು ಕೊಡುವುದು. ಹಾಗೆ ನಮಗೆ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು, ಉಪನಿಷತ್ ಹೇಳ್ತದೆ ಯಾರಿಗೆ ದೇವರಲ್ಲಿ ಭಕ್ತಿ ಇದೆ ಅವರು ದೇವರಿಗೆ ಭಕ್ತಿ ಮಾಡುವುದಂತಾದರೆ ಗುರುಗಳಲ್ಲಿ ಭಕ್ತಿ ಇರಬೇಕು. ಯಾಕೆ ಅಂತೇಳಿ ದೇವರು ಯಾರು ಅಂತ ತೋರಿಸುವುದು ಯಾರು? ಗುರು ಗೋವಿಂದ ದೋವೋ ಕಡೆ ಕಾಹೇ ಕೋಲಾಗೆ ಪಾಯ್. ನೀನು ಯಾರಿಗೆ ನಮಸ್ಕಾರ ಮಾಡ್ತೀರಿ? ದೇವರು ಮತ್ತೆ ಗುರುಗಳು ನಿಂತರೆ ಮೊದಲು ಯಾರಿಗೆ ನಮಸ್ಕಾರ ಮಾಡಬೇಕು? ದಾಸ ಕಬೀರರು ಹೇಳ್ತಾರೆ, ಗುರುವಿನ ಗುಲಾಮ ಅಥವಾ ಗುರುವಿನ ಕೋನ ಬತಾವೇ ಬಾಡ್. ಗುರುವಿಗೆ ನಾವು ಶರಣ ಹೋಗ್ಬೇಕು. ಯಾಕೆ? ನಾವು ನೋಡಿದಂತಹ ಒಂದು ವಿಷಯ ಅದು ದೇವರು ಹೌದೋ ಅಲ್ವೋ, ಅಥವಾ ನಾವು ಯಾವ ರೀತಿಯಲ್ಲಿ ದೇವರನ್ನು ನೋಡಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನ ಅಥವಾ ಅನುಗ್ರಹವನ್ನು ಮಾಡುವುದು ಗುರು. ಗುರು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಒಂದು ಭಾರ. ಸಂಸ್ಕೃತದಲ್ಲಿ ಭಾರ ಅಂತೇಳಿ ಒಂದು ನಾವು
ತಕ್ಕಡಿಯಲ್ಲಿ ತುಲನೆ ಮಾಡುವಾಗ ಒಂದು ಭಾಗದಲ್ಲಿ ಭಾರ ಇರ್ತದೆ ಆ ಭಾರಕ್ಕೆ ಭಾರ ಎಷ್ಟು ಅಂತ ನಮಗೆ ಇಟ್ಟ ವಸ್ತುವಿನ ಒಂದು ಯೋಗ್ಯತೆ ಗೊತ್ತಾಗಬೇಕಾದ್ರೆ ಆ ನಾವು ಇರುವ ಇಡುವ ಸಾಮಾನು ಕೆಳಗೆ ಆಗಬೇಕು ಅಂದ್ರೆ ಆ ಕಲ್ಲು ಮೇಲೆ ಬರಬೇಕು ಆವಾಗ ಇದು ಭಾರ ಆಯಿತು ಅಂತ ಹೇಳಿ ಹಾಗೆ ಗುರುಗಳು ನಮ್ಮ ಮೇಲೆ ಕೃಪಾ ದೃಷ್ಟಿಯನ್ನು ಅನುಗ್ರಹ ಮಾಡಿ ಗುರುಗಳು ಆ ಇವ ಅಡ್ಡಿ ಇಲ್ಲ ಅಂತ ಹೇಳುವುದಾಗಲಿ ಅಥವಾ ಅವನನ್ನು ಒಂದು ಕಾರ್ಯದಲ್ಲಿ ನಿಯೋಜಿಸುವುದಾಗಲಿ ಇದೆಲ್ಲ ಮಾಡಿದಾಗ ನಮಗೆ ಗುರುಗಳ ಅನುಗ್ರಹದಿಂದ ನಾವು ದೇವರನ್ನ ನೋಡಲಿಕ್ಕೆ ಸಾಧ್ಯ ಆದ್ದರಿಂದ ನಾವು ಹೇಗೆ ದೇವರನ್ನ ಸ್ವಾಗತ ಮಾಡುತ್ತೇವೆ ಹಾಗೆಯೇ ಗುರುಗಳ ಉತ್ಸವವನ್ನು ಮಾಡುತ್ತೇವೆ ಹಾಗೆ ಗುರುಗಳು ಸಹ ನಮ್ಮ ಮನೆ ಎದುರಿಗೆ ಬರುವಾಗ ನಾವು ಬೆಳಕನ್ನ ಇಟ್ಟು ಆರತಿಯನ್ನ ಕೊಟ್ಟು ಫಲಪುಷ್ಪಗಳನ್ನ ಕೊಡುವುದು ಇದರ ಅರ್ಥವನ್ನು ಸಹ ನಾವು ಆಮೇಲೆ ಚಿಂತನೆ ಮಾಡೋಣ ಈಗ ಭಕ್ತ ಸ್ತೋಮ ಬಹಳ ಆನಂದದಿಂದ ಮೊದಲು ಹೇಳಿದ್ದೇನೆ ಆನಂದಂ ಬ್ರಹ್ಮ ಅಂತ ಇಲ್ಲಿ ಒಂದು ಆನಂದ ಅದೇನು ದೃಶ್ಯಾನಂದ ಅಂತ ಆನಂದದಲ್ಲಿ ಸಹ ವೆರೈಟೀಸ್ ಉಂಟು ಕೇಳುವಂತಹದ್ದು ಆನಂದ ನೋಡುವಂತಹದ್ದು ಆನಂದ ತಿನ್ನುವಂತಹದ್ದು ಆನಂದ ತಿರುಗುವಂತಹದ್ದು ಆನಂದ ಹಾಗಾದ್ರೆ ಆನಂದ ಯಾವುದು ನಾವು ತಿಳಿದದ್ದು ಯಾವುದು ಉಂಟು ಅದು ಆನಂದ ಅಲ್ಲ ಹಾಗಾದ್ರೆ ಆನಂದ ಏನು ಇದು ಒಂದು ಗೊಂದಲದ ಪ್ರಶ್ನೆ ಅದು ಒಗಟು ಅದನ್ನು ನಾವು ಸಾಧನೆ ಮಾಡಿ 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 ತದ್ವಿಜಿಜ್ಞಾಸಸ್ವ ಉಪನಿಷತ್ ಹೇಳ್ತಾ ನೀನು ಚಿಂತನೆ ಮಾಡ್ತಾ ಹೋಗ್ಬೇಕು ಆವಾಗ ನಿನಗೆ ಗೊತ್ತಾಗ್ತದೆ ಆನಂದ ಅಂದ್ರೆ ಏನು ಅಂತ ಹೇಳಿ ನೀನು ತಿಳಿದದ್ದು ಆದ್ರೆ ಅದು ಆನಂದ ಅಲ್ಲ ಹಾಗೆ ಈಗ ಇಲ್ಲಿ ಹುಲಿವೇಷ ನೋಡೋದು ಆನಂದವಾ ಹಾಗಾದ್ರೆ ಹುಲಿವೇಷವನ್ನೇ ನೋಡ್ಬೇಕು ಅಲ್ಲ ಹಾಗಾದ್ರೆ ಬೇರೆ ಏನೋ ಉಂಟು ಅದನ್ನು ನೋಡ್ತೇವೆ ಅದು ಸಹ ಆನಂದ ತೋರ್ತದೆ ಬದಲೇ ಹೇಳ್ತೇವೆ ಅದು ಸಹ ಆನಂದ ತೋರ್ತದೆ ಆ ಕಡೆ ರಥದಲ್ಲಿ ನಾವು ಗುರುಗಳನ್ನು ನೋಡ್ತೇವೆ ಅದು ಸಹ ನಮಗೆ ಆನಂದ ತೋರ್ತದೆ ಆಗದ ನಿಮಗೆ ಆನಂದ ಯಾವುದು ಅಂತ ಹೇಳಿದ್ರೆ ಏನು ಹೇಳುದು ವರ್ಣನಾತೀತ ಲಾವಣ್ಯಂ ದೇವರಿಗೆ ಹೇಳುವಾಗ ನಾವು ಲಿಮಿಟೇಷನ್ ಇಲ್ಲ ವರ್ಣನಾತೀತವಾದಂತಹ ಒಂದು ವಿಷಯ ಆದ್ರಿಂದ ನಾವು ಇವತ್ತಿನ ಈ ದಿಗ್ವಿಜಯದಲ್ಲಿ ಯಾವ್ದು ಯಾವುದನ್ನು ವ್ಯವಸ್ಥೆ ಮಾಡಿದ್ದೇವೆ ಇದೆಲ್ಲ ನೋಡುವಾಗ ನಮ್ಗೆ ಇನ್ನೂ ತೋರ್ತದೆ ಇನ್ನೂ ಬೇರೆ ಏನಾದ್ರೂ ಮಾಡಬಹುದಿತ್ತೇನೋ ಅಂತ ಅದು ದೇವರನ್ನ ಸಾಧಿಸುವಂತ ಕ್ರಮ ದೇವರಿಗೆ ಎಷ್ಟೇ ನಾವು ಯಾವುದೇ ವಿಷಯ ಮಾಡಿದ್ರು ಸಹ ಇದೊಂದು ಮಾಡಬಹುದಿತ್ತು ಅಂತ ತೋರ್ತದೆ ನಮ್ಮ ಮನೆಯಲ್ಲಿ ಹಾಗೆ ತೋರ್ತದ ಇಲ್ಲ ಹಾಗೆ ಇಲ್ಲಿ ಎಲ್ಲರೂ ಆಬಾಲ ವೃದ್ಧರು ಇಲ್ಲಿ ಮುದುಕರಿಗೆ ಒಂದು ಆನಂದ ವಯೋವಸ್ಥರಿಗೆ ಒಂದು ಆನಂದ ಹಾಗೆ ಗುರುಗಳಿಗೂ ಸಹ ಒಂದು ಸಂತೋಷ ಅವರು ಸಹ ಶಿಷ್ಯವರ್ಗರು ಹೇಗೆ ಕಲೆಯ ಒಂದು ಆರಾಧನೆ ಮಾಡ್ತಾರೆ ಅಥವಾ ಗುರುಗಳ ಮೇಲೆ ಒಂದು ನಿಷ್ಠೆಯನ್ನು ಎಷ್ಟು ಇಟ್ಟಿದ್ದಾರೆ ಅನ್ನುವಂತಹ ಒಂದು ದೃಷ್ಟಿಯಲ್ಲೂ ಸಹ ಅವರು ಚಿಂತನೆ ಮಾಡ್ತಾ ಇರಬಹುದು ಅವರ ಪ್ರಥಮ ದಿಗ್ವಿಜಯ ಅಂದ್ರೆ ಶೋಭಾಯಾತ್ರೆ ಸುಮಾರು ಕಡೆ ಆಗಿದೆ ಹರಿದ್ವಾರದಲ್ಲಿ ಸಹ ಚಾತುರ್ಮಾಸದ ಒಟ್ಟಿಗೆ ಉಭಯ ಗುರುಗಳು ಒಂದು ದಿಗ್ವಿಜಯ ಮಾಡಿದ್ದಾರೆ ಆದ್ರೆ ನಮ್ಮ ಸಮಾಜದ ಒಂದು ಜನಸ್ತೋಮ ಇರುವಂತಹ ಒಂದು ಊರಿನಲ್ಲಿ ದಿಗ್ವಿಜಯ ಉತ್ಸವ ಅನ್ನುವಂತಹ ಒಂದು ಬಿರುದಿನ ಅಡಿನಲ್ಲಿ ಹೆಸರಿನಲ್ಲಿ ಆಗುವಂತಹದ್ದು ಮೊದಲ ದಿಗ್ವಿಜಯ ಉತ್ಸವ ಅಂತ ಹೇಳಬೇಕಾಗ್ತದೆ ಈಗ ಬಹುಶಃ ಈಗ ನಾವು ಟಿವಿ ಪರದೆಯಲ್ಲಿ ನೋಡ್ತಾ ಇರೋದು ವೀರಗಾಸೆ ಕುಣಿತ ಇದು ಅಂತ ಅನಿಸ್ತಾ ಇದೆ ಈ ವೀರಗಾಸೆ ಇದನ್ನ ಮಂಡ್ಯದಿಂದ ತರಿಸಿದ್ದಾರೆ ಸುಮಾರು 10 ಜನರ ತಂಡ ಇದು ವೀರಗಾಸೆ ಬಳಿಕ ನಾವು ಯಕ್ಷಗಾನ ವೇಷಧಾರಿಗಳನ್ನ ನೋಡ್ತೇವೆ ಆ ಬಳಿಕ ಹಾಸ್ಯ ಗೊಂಬೆಗಳು ನವಿಲು ನೃತ್ಯ ಕೀಲು ಕುದುರೆ ಕರಗ ನೃತ್ಯ ಇವೆಲ್ಲ ನಮ್ಮ ಸರಸ್ವತಿ ಕಲಾ ಆರ್ಟ್ಸ್ನ ಶ್ರೀ ಮಹೇಶ್ ಭಟ್ ಅವರು ಆಯೋಜಿಸಿರುವಂಥದ್ದು ಆ ಬಳಿಕ ಬ್ಯಾಂಡ್ ವಾದ್ಯ ಇದೆ ಇದು ಎಸ್ ವಿ ಎಸ್ ಬ್ಯಾಂಡ್ ಸೆಟ್ ಪಾಣೆಮಂಗಳೂರು ಅಲ್ಲಿಂದ ತರಿಸಿದ್ದಾರೆ ಆ ಬಳಿಕ ನಮ್ಮ ಮಹಿಳಾ ಮಂಡಳಿಯ ಸುಮಾರು 50 ಕಲಶಧಾರಿ ಮಹಿಳೆಯರನ್ನು ನಾವು ನೋಡಬಹುದು ವಾದ್ಯ ಸ್ಯಾಕ್ಸಫೋನ್ ವಾದ್ಯ ತಂಡವನ್ನು ನಾವು ನೋಡಬಹುದು ಬಳಿಕ ವಾರಕರಿ ಭಜನಾ ತಂಡ ಇದು ರಾಯ್ ಬಂದರ್ ಗೋವಾ ಇಲ್ಲಿಂದ ಸುಮಾರು 18 ಜನರ ಒಂದು ತಂಡವನ್ನು ತರಿಸಿದ್ದಾರೆ ಬಳಿಕ ದೀವಟಿಗೆ ಚಾಮರ ತಂಡ ಬಳಿಕ ಪರಮಪೂಜ್ಯ ಗುರುವರಿಯರ ಟ್ರಕ್ ಸಾಗ್ತದೆ ಈ ಒಂದು ಗತಿಯಲ್ಲಿ ಈ ಮೆರವಣಿಗೆ ಸಾಗೋದಿದೆ ವೀರಗಾಸಿ ಅಂತ ಹೇಳಿದ್ರೆ ವೀರಗಾಸಿ ಅಂದ್ರೆ ಕಚ್ಚೆ ಅಂತ ವೀರ ಕಚ್ಚೆಯನ್ನು ಹಾಕೋದು ಅಂದ್ರೆ ನಮ್ಮ ವಸ್ತ್ರಭೂಷಣದಿಂದ ಅವರು ಯಾರು ಅಂತ ಗೊತ್ತಾಗ್ತದೆ ಹಾಗೆ ಒಂದು ಶೌರ್ಯದ ಪ್ರತೀಕವಾದಂತಹ ಒಂದು ನೃತ್ಯ ಇದು ಇದು ಘಟ್ಟದ ಮೇಲೆ ಅಂದ್ರೆ ಶಿವಮೊಗ್ಗ ಮಂಡ್ಯ ಬೆಂಗಳೂರು ಆ ಭಾಗದಲ್ಲಿ
ವಿಶೇಷವಾಗಿ ವೀರಶೈವ ಸಂಪ್ರದಾಯ ಅಂತ ಹೇಳಿ ಹೇಳಬೇಕಂತ ಕಾಣ್ತದೆ ಅವರು ಅವರು ಧರಿಸಿದ ವಸ್ತ್ರವನ್ನು ನೋಡಿದ್ರೆ ಗೊತ್ತಾಗುತ್ತೆ ಪಂಚಗಚ್ಚೆ ಅಂತ ಒಂದು ಹಾಗೆ ವೀರಗಚ್ಚೆ ಅಂತ ಈ ಅವರು ಉಟ್ಟಂತಹ ಧೋತಿ ಉಂಟಲ್ಲ ಆ ಶೈಲಿಗೆ ವೀರಗಚ್ಚೆ ಅಂತ ಹೇಳೋ ಅದು ಹಾಕಿದ್ರೆ ಅದು ಬಿಚ್ಚುವುದಿಲ್ಲ ಎಷ್ಟೇ ಓಡಿದ್ರು ಹಾರಿದ್ರು ಏನು ಆಗುವುದಿಲ್ಲ ಈ ದಾಸೆ ಅಥವಾ ಕಚ್ಚೆಯನ್ನ ನಾವು ನಮ್ಮ ಸ್ವಯಂ ಸೇವಕರು ರಥೋತ್ಸವದ ಸಂದರ್ಭದಲ್ಲಿ ಬಡಿಸುವಾಗ ಅವರು ಸಾಧಾರಣ ಹಾಕಿಕೊಳ್ಳುತ್ತಾರೆ ಯಾಕೆ ಅಂದ್ರೆ ಅವರು ಆ ಪಾತ್ರೆಯಲ್ಲಿ ಹಿಡಿದು ಓಡುವಾಗ ಅವರಿಗೆ ಅದು ಬಟ್ಟೆ ಜಾರಬಾರದಲ್ವಾ ಆದ್ರಿಂದ ಅವರನ್ನ ಅದು ಹಾಕ್ತಾರೆ ಈಗ ಈ ಹುಲಿವೇಷದ ಟ್ರಕ್ ಅನ್ನು ನಾವು ನೋಡ್ತಾ ಇದ್ದೇವೆ ತೀರಾ ಪುಟಾಣಿ ನಾಲ್ಕು ವರ್ಷದ ಮಗುವಿನಿಂದ ಹಿಡಿದು ಐವತ್ತು ವರ್ಷದವರೆಗಿನ ನಮ್ಮ ಯುವಕರು ಇದರಲ್ಲಿ ಯುವಕರು ಅಂತ ಹೇಳೋದಾ ಐವತ್ತು ವರ್ಷದವರನ್ನ ಗೊತ್ತಿಲ್ಲ ಆದ್ರೆ ಅವರ ಉತ್ಸಾಹ ನೋಡಿದ್ರೆ ಅವರನ್ನು ಖಂಡಿತ ನಾವು ಯುವಕರು ಅಂತಲೇ ಕರಿಬೇಕಾಗುತ್ತೆ ಬಹುಶಃ ವೀರ ವೆಂಕಟೇಶನ ಸೇವೆಯಲ್ಲಿ ಒಂದು ಅಭೂತಪೂರ್ವವಾದ ನಮ್ಮ ಸ್ವಯಂ ಸೇವಕರ ಒಂದು ಸ್ಫೂರ್ತಿಯನ್ನ ಆ ಒಂದು ಭಕ್ತಿ ಪರಾಕಾಷ್ಠೆಯನ್ನ ನಾವು ಗಮನಿಸ್ತಾ ಇದ್ದೇವೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ ಹೌದು ಸಮಾಜದ ಒಂದು ಸಮಾಜವನ್ನ ಒಂದು ಬಾಡಿ ಅಂದ್ರೆ ಶರೀರವಾಗಿ ನಾವು ಕಲ್ಪನೆ ಮಾಡಿದ್ರೆ ಅದರಲ್ಲಿ ರಕ್ತ ಏನು ಅಂತ ಹೇಳಿದ್ರೆ ರಕ್ತ ಯುವಕರು ಒಂದು ಸಮಾಜದಲ್ಲಿ ಒಂದು ಊರಿನಲ್ಲಿ ಯುವಕರು ಹೇಗಿದ್ದಾರೆ ಅದರ ಪ್ರಕಾರ ಅದೇ ಒಂದು ಯಾವುದು ಒಂದು ಥರ್ಮಾಮೀಟರ್ ಹೇಳಬಹುದು ಹಾಗೆ ಆ ಯುವಕರ ಸ್ಥಿತಿ ಚಿಂತನೆ ಅಥವಾ ಅವರ ಕಾರ್ಯಕಲಾಪಗಳನ್ನು ನೋಡಿ ಆ ಊರಿನ ಒಂದು ಯೋಗ್ಯತೆಯನ್ನು ಸಹ ಅಳಿಲಿಕ್ಕಾಗ್ತದೆ ಹಾಗೆ ಯುವಕರು ಎಷ್ಟು ಸಶಕ್ತರಾಗಿರ್ತಾರೆ ಅಂದ್ರೆ ರಕ್ತದ ಬಲ ಉಂಟು ಅಂತ ಯುವಕರು ಮುಂದೆ ಬರುವುದೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ರಕ್ತದ ಬಲವಿಲ್ಲ ಅಂತ ಹೇಳಬೇಕಾಗ್ತದೆ ಇಲ್ಲಿ ನೋಡುವಾಗ ನಾಲ್ಕು ವರ್ಷದಿಂದ ಐವತ್ತು ವರ್ಷದ ತನಕ ಇರುವವರೆಲ್ಲ ಹುಲಿಗಳೇ ಅಂತ ಹೇಳುವಾಗ ನಾಲ್ಕು ವರ್ಷದಿಂದ ಇರುವವರು ಹುಲಿಗಳೇ ಐವತ್ತು ವರ್ಷದವರು ಸಹ ಹುಲಿಗಳೇ ಅಂದ್ರೆ ಆ ವ್ಯಾಘ್ರದ ಒಂದು ಪರಾಕ್ರಮ ಒಂದು ವೇಷವನ್ನು ಹಾಕಿದಾಗ ಕಲಾಕಾರ ಏನಾಗ್ಬೇಕಂತ ಹೇಳಿದ್ರೆ ಹುಲಿ ಆದ್ರೆ ಹುಲಿ ಆಗ್ಬೇಕು ಮಗು ಆದ್ರೆ ಮಗು ಆಗ್ಬೇಕು ತಂದೆ ಆದ್ರೆ ತಂದೆ ಆಗ್ಬೇಕು ಹಾಗೆ ಇಲ್ಲಿ ಇವರು ಎಲ್ಲ ಹುಲಿಗಳಾಗಿದ್ದಾರೆ ಈಗ ಆದ್ರೆ ನಾ ಹುಲಿಯ ಒಂದು ಆವೇಶ ಅವರ ಶರೀರದಲ್ಲಿ ಕಂಪನ ಅಂತ ಹೇಳ್ಬಹುದು ವೈಬ್ರೇಷನ್ಸ್ ಉಂಟಾಗಲಿಕ್ಕೆ ಸಾಧ್ಯ ಆದ್ರಿಂದ ಅವರು ಕುಣಿತಾ ಇದ್ದಾರೆ ಈಗ ಗುರುಗಳು ನೋಡ್ತಾ ಇದ್ದಾರೆ ಮತ್ತೆ ನಂತರ ನಮ್ಮ ಸಾಧಾರಣ ಇಲ್ಲಿ ಮಂಗಳೂರಿನ ಶಾರದೋತ್ಸವ ಆಗ್ಲಿ ಗಣೇಶೋತ್ಸವ ಆಗ್ಲಿ ಹುಲಿಯ ಒಂದು ವೇಷವನ್ನು ಹಾಕುವಂತಹದ್ದು ಉಂಟು ಯಾಕೆ ಅಂತ ಹೇಳಿದ್ರೆ ಅಷ್ಟು ಹಾಗಂತೇಳಿ ಸಿಂಹ ಈ ಮೃಗಗಳಲ್ಲಿ ಸರಿಯಾಗಿ ಹೇಳುದಾದ್ರೆ ಮೃಗರಾಜ ಅಂದ್ರೆ ಸಿಂಹ ಅಲ್ವಾ ಆದ್ರೆ ಸಿಂಹದ ವೇಷ ಯಾಕೆ ಹಾಕೋದಿಲ್ಲ ಗೊತ್ತಾಗುದಿಲ್ಲ ಅಂದ್ರೆ ಈ ಹುಲಿಯ ವೇಷವನ್ನ ಹಾಕಿ ಒಂದು ನೃತ್ಯ ಮಾಡುವುದು ಎಲ್ಲರಿಗೂ ಒಂದು ಆಕರ್ಷಣೆ ಆಗಿದೆ ನಮ್ಮ ಬಾಲ್ಯದಿಂದ ಸಹ ನೋಡ್ತಾ ಇದ್ದೇವೆ ಇವತ್ತು ಸಹ ಅದು ನಡೀತಾ ಉಂಟು ಅಂದ್ರೆ ಆ ಕಲೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ಅಂತ ಹೇಳುವಾಗ ನಿಜವಾಗಿ ಒಂದು ಕಷ್ಟದ ವೇಷ ಅದು ನಡುವೆ ನಾವು ಭಜನಾ ತಂಡದವರನ್ನು ನೋಡ್ತಾ ಇದ್ದೇವೆ ಅವರು ಬಹುಶಃ ಸ್ತೋತ್ರ ಪಾಠ ಮಾಡ್ತಿದ್ದಾರೆ ಅಂತ ತೋರ್ತದೆ ಯಾವುದೇ ಒಂದು ಸ್ತೋತ್ರವನ್ನ ಹೇಳ್ತಾ ಇರ್ಬೋದು ಅಂದ್ರೆ ತಾಳಗಳಿಲ್ಲದ ಕಾರಣ ಬಹುಶಃ ನಮ್ಮ ಗುರುಗಳು ಮಾಡಿದಂತ ಸ್ತೋತ್ರ ಅಥವಾ ಗುರುಪರವಾದಂತಹ ಸ್ತೋತ್ರ ಹೀಗೇನಾದ್ರೂ ಅವರು ಹೇಳ್ತಾ ಇದ್ದಾರೆಯೋ ಅಥವಾ ಬೇರೆ ಏನೇ ಅಂತ ವಿಚಾರ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೀರಾ ಎಳೆಯ ಪ್ರತಿಭೆಗಳು ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ತುಂಬಾ ಇಂತಹ ಒಂದು ದೈವಿಕ ಸಂಗೀತವನ್ನ ಅವರು ಪ್ರಸ್ತುತಪಡಿಸಿದ್ರು ಅವರ ಉತ್ಸಾಹ ಆಗ್ಲಿ ನಮ್ಮ ಎಳೆಯರು ಯಾವುದೇ ಕೆಲಸದಲ್ಲಿ ಮುಂದೆ ಬರ್ತಾ ಇಲ್ಲ ಅನ್ನೋ ಒಂದು ಆಪಾದನೆಯನ್ನ ಸುಳ್ಳು ಮಾಡುವ ತರ ಈ ಎಳೆಯರ ಉತ್ಸಾಹ ತುಂಬಾ ಒಂಥರ ಉತ್ತೇಜನಕಾರಿಯಾಗಿ ಕಾಣಿಸ್ತಾ ಇದೆ ಸಂತೋಷದ ವಿಷಯ ಹೌದು ಅಂದ್ರೆ ಸಹಜವಾಗಿ ಯಾರು ಏನಾಗ್ಬೇಕೋ ಅವರು ಅದಾದ್ರೆ ಸಂತೋಷ ಯುವಕರಲ್ಲಿ ಇವತ್ತು ಪ್ರತಿಭೆ ಉಂಟು ಸ್ಮೃತಿ ಶಕ್ತಿ ಉಂಟು ಮೇಧಾಶಕ್ತಿ ಉಂಟು ಯೋಗ್ಯತೆ ಉಂಟು ವಿದ್ಯಾಭ್ಯಾಸ ಉಂಟು ಎಲ್ಲದೂ ಉಂಟು ಆದರೂ ಅವರು ಆಸಕ್ತರಾಗಿದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ವಿದ್ಯಾಭ್ಯಾಸದಲ್ಲಿ ಸಹ ಒಳ್ಳೆಯ ಒಂದು ರ್ಯಾಂಕ್ ಹೇಳ್ಬೋದು ಅಥವಾ ಅದಕ್ಕಿಂತ ಮೇಲೆ ಇರುವಂತಹ ಅವರು ಸ್ಥಾನವನ್ನು ಪಡೆದು ವೃತ್ತಿಪರ ಜೀವನ ನಡೆಸಿದ್ದಾರೆ ನಮ್ಮ ಯುವಕರಿಗೆ ಇವತ್ತಿನ ಈ ದಿಗ್ವಿಜಯದ ಒಂದು ಫಲವಾಗಿ ನಮ್ಮ ಯುವಕರು ಒಳ್ಳೆಯ ಭಾವನೆಯುಕ್ತರು ಹಾಗೂ
ನಮ್ಮ ಸಮಾಜದ ಏಳಿಗೆಗಾಗಿ ನಿರಂತರವಾಗಿ ಚಿಂತಿಸುವಂತಹ ಅಥವಾ ಅದರಲ್ಲಿ ಮನವನ್ನು ಕೊಡುವಂತಹ ಯೋಗರಾಗಲಿ ಅಂತ ಪ್ರಾರ್ಥಿಸೋಣ. ಈಗ ಯಕ್ಷಗಾನದ ವೇಷಧಾರಿಗಳು ಚೆಂಡೆಯವರು ಮತ್ತೆ ನವಿಲಿನ ನೃತ್ಯದವರು ಎಲ್ಲ ಒಬ್ಬರಿಂದೊಬ್ಬರು ಬರ್ತಾ ಇದ್ದಾರೆ. ಈಗ ಒಂದು ವಿಶೇಷ ಮಾಹಿತಿಯನ್ನು ನಮಗೆ gsb.net.in ವೆಬ್ಸೈಟ್ ನ ಶ್ರೀ ಆನಂದ ಭಂಡಾರ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಏನಂದ್ರೆ ಮೊನ್ನೆ 14ನೇ ತಾರೀಕಿನಿಂದ ತೊಡಗಿ ನಿನ್ನೆವರೆಗಿನ ಒಂದು ಅಂಕಿಅಂಶಗಳನ್ನು ಅವರು ಕೊಟ್ಟ ಪ್ರಕಾರ ನಮ್ಮ ಶ್ರೀ ವೀರ ವೆಂಕಟೇಶನ ಈ ಪುನಃಪ್ರತಿಷ್ಠೆಯ ಎಲ್ಲ ಸಂಭ್ರಮವನ್ನ ಎಲ್ಲ ಕಾರ್ಯಕ್ರಮಗಳನ್ನು ಈ ದೇಶದಾದ್ಯಂತ ಇಡೀ ಜಗತ್ತಿನಾದ್ಯಂತ ಸುಮಾರು 43 ದೇಶಗಳ ಸುಮಾರು 421 ಪಟ್ಟಣಗಳ ಸುಮಾರು 48,529 ಜನ ವೀಕ್ಷಿಸಿದ್ದಾರೆ ಇಂಟರ್ನೆಟ್ ನಲ್ಲಿ ಅನ್ನೋ ಒಂದು ಮಾಹಿತಿಯನ್ನು ಅವರು ನಮಗಾಗಿ ನೀಡಿದ್ದಾರೆ. ಅಲ್ಲದೆ ಈಗ ನಡೆಯುತ್ತಿರುವ ಪರಮ ಪೂಜ್ಯ ಶ್ರೀ ಸಮ್ಮನೇಂದ್ರ ತೀರ್ಥ ಸ್ವಾಮೀಜಿ ಅವರ ದಿಗ್ವಿಜಯ ಮಹೋತ್ಸವವನ್ನು ಕೂಡ ಜಗತ್ತಿನಾದ್ಯಂತ ಹಲವಾರು ಜನ ಏಕಕಾಲದಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಇಂತಹ ಒಂದು ಅವಕಾಶವನ್ನ ನೆರವೇರಿಸಿ ಕೊಟ್ಟಂತ ನಮ್ಮ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲದ ವ್ಯವಸ್ಥಾಪಕರಿಗೂ ಈಗ ಈ ಮಾಹಿತಿಯನ್ನು ಒದಗಿಸಿ ಕೊಟ್ಟಂತ ಶ್ರೀ ಆನಂದ ಭಂಡಾರ್ಕರ್ ಅವರು ಅವರು ಕೂಡ ತಮ್ಮ gsb.net.in ವೆಬ್ಸೈಟ್ ಮೂಲಕ ಈ ಇದನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡ್ತಾ ಇದ್ದಾರೆ, ಪ್ರಸಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಬಹುದು ಅಂತ ಅನಿಸ್ತದೆ. ಸಹಜ ಇವತ್ತಿನ ಮಾಧ್ಯಮಗಳು ತುಂಬಾ ಕೆಲಸ ಮಾಡ್ತಾ ಇದ್ದಾವೆ, ಅವರಿಗೆ ನಿಜವಾಗಿ ನಾವು ಇದರಲ್ಲಿ ಅವರು ಮನಸ್ಸನ್ನು ಕೊಡಬೇಕಾಗ್ತದೆ. ಅಷ್ಟು ಜನ ಅದರಲ್ಲಿ ಕಾರ್ಯನಿರತರಾಗಿಬಿಟ್ಟಾಗ್ತದೆ, ಅದು ಮಾಹಿತಿ ಸಿಗುವಂಥದ್ದು ಮನೆಯಲ್ಲಿ ಕೂತರೆ ಸಿಗ್ತದೆ ಅನ್ನುವಾಗ ಒಂದು ಸಂತೋಷ, ಒಂದು ಕಾರ್ಯಕ್ರಮ ಮಿಸ್ ಆಯ್ತು ಅಂತ ಹೇಳುವಂಗಿಲ್ಲ. ಇನ್ನು 2 ದಿನದ ನಂತರ ಪುನಃ ಅದನ್ನು ಪ್ರಸಾರ ಮಾಡ್ತಾರೆ. ವಯಸ್ಸಾದವರು ಮನೆಯಲ್ಲಿ ಕೂತು ನೋಡಬಹುದು, ಮಕ್ಕಳು ಅಥವಾ ಅನಾರೋಗ್ಯ ಇದ್ದವರು. ಈ ಆನಂದವನ್ನ ಪಡೆಯಲಿಕ್ಕೆ ಒಂದು ಮಾಧ್ಯಮ ಎಷ್ಟು ಇವಷ್ಟು ಸಹಕಾರಿಯಾಗಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ನಿಜವಾಗಿ ನಾವು ಧನ್ಯವಾದ ಹೇಳಿದಷ್ಟು ಸಾಕಾಗುವುದಿಲ್ಲ. ಈಗ ಸುಧಾಕರ್ ಭಟ್ ಅವರೇ, ಈ ದಿಗ್ವಿಜಯ ಮಹೋತ್ಸವದ ಕುರಿತು ನಾವು ಆಗ ಮಾತನಾಡ್ತಾ ಇದ್ವಿ, ಯಾವ ಯಾವ ಸಂದರ್ಭಗಳಲ್ಲಿ ಈ ದಿಗ್ವಿಜಯ ಮಹೋತ್ಸವವನ್ನು ನಡೆಸ್ತಾರೆ? ಅದು ಹೇಳಿದೆ ನಾನು, ನಮ್ಮ ಗುರುಗಳು ಅಂದ್ರೆ ಹಿಂದೆ ಚಾತುರ್ಮಾಸವನ್ನು ಮಾತ್ರ ಮಾಡುದಿತ್ತು. ಸಾಧಾರಣ ಒಂದು 4-4.5 ತಿಂಗಳು ಒಂದುವರೆ ನಿಲ್ತಾರೆ, ಅಲ್ಲಿ ನಮ್ಮ ಸಂಸ್ಥಾನದ ದೇವರಿಗೆ ವಿಶೇಷವಾದ ವೈಭವದ ಪೂಜೆ ನಡೀತದೆ. ದೇವರನ್ನ ದೊಡ್ಡ ಸಿಂಹಾಸನದಲ್ಲಿ ಕೂರಿಸಿ ಇದ್ದ ಎಲ್ಲ ಆಭರಣ ಎಲ್ಲ ಹಾಕಿ ವಿಶೇಷ ದಿವಸಗಳು ಅಂದ್ರೆ ಗಣೇಶ ಚತುರ್ಥಿ ಇತ್ಯಾದಿ, ಅನಂತ ವ್ರತ, ನವರಾತ್ರಿ ದೊಡ್ಡ ಪರ್ವಕಾಲ ನಮ್ಮ ಸಂಸ್ಥಾನದಲ್ಲಿ ದೇವರಿಗೆ ವಿಶೇಷ ವಾಹನ ಪೂಜೆ ಇತ್ಯಾದೆಲ್ಲ ನಡೆಯುವುದುಂಟು. ಆ ಸಂದರ್ಭ ಆದ ನಂತರ ಗುರುಗಳ ಒಂದು ಅನುಕೂಲದ ದಿವಸ ನೋಡಿ ಆ ಊರಿನಲ್ಲಿ ಚಾತುರ್ಮಾಸ್ಯದ ವ್ರತದ ದಿಗ್ವಿಜಯ ಅಂತ ಹೇಳಿ ಮಾಡುವಂತಹದ್ದುಂಟು. ನಿಜವಾಗಿ ಅದೊಂದು ನಿಜವಾಗಿ ಹೇಳಿದ್ರಾದ್ರೆ ದೊಡ್ಡ ಮಂಗಳೂರು ರಥೋತ್ಸವಕ್ಕಿಂತ ಹೆಚ್ಚು ಜನ ಸಿಗ್ತಾ ಒಂದೇ ಊರಿನಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಅವರು ಸಾಧಾರಣ ಒಂದು 4-5 ಗಂಟೆ ತಲುಪುವುದು, ಗುರುಗಳು ರಥಾರೂಢರಾಗ್ತಾರೆ, ಒಂದು 7-8-9-10 ಗಂಟೆ ಒಳಗೆ ಸಾಧಾರಣ ಊರಿಗೆ ಹೋಗುವವರೆಲ್ಲ ಹೋಗ್ತಾರೆ. ಹೀಗೆ ನಮ್ಮ ಸಮಾಜದಲ್ಲಿ ಒಂದು ಕೊಂಡಿ ಅಥವಾ ನಮ್ಮ ಸಮಾಜ ಹೇಗಿದೆ ಅಥವಾ ನಮ್ಮ ಸಮಾಜದಲ್ಲಿ ಪರಸ್ಪರ ನಮಗೆ ಪರಿಚಯ ಆಗಲಿಕ್ಕೆ ಒಂದು ಮೂಲ ಸೋರ್ಸ್ ಅಂತ ಹೇಳ್ಬೋದಲ್ಲ, ಅದು ಯಾರು? ಯಾವುದೇ ಈಗ ಮಾಧ್ಯಮ ಇರ್ಬೋದು, ಫೋನ್ ಇರ್ಬೋದು, ಪೇಪರ್ ಇರ್ಬೋದು, ಏನೇ ಇರ್ಬೋದು, ಆದ್ರೆ ನಮ್ಮ ಗುರುಗಳ ಒಂದು ಅನುಗ್ರಹ ಅಥವಾ ದಿಗ್ವಿಜಯ ಅಂದ್ರೆ ಅವ್ರು ಯಾವಾಗಲೂ ತಿರುಗಾಡ್ತಾ ಇರುವುದರಿಂದ, ಅವ್ರು ತಿರುಗಾಡ್ಲಿಕ್ಕೆ ಕಾರಣ ತಿರುಗಾಡೋದಂದ್ರೆ ಅದನ್ನು ತಿರುಗಾಡೋದು ಅಂತ ಹೇಳುವುದಲ್ಲ, ಅದನ್ನ ದಿಗ್ವಿಜಯ ಅಂತ ಹೇಳ್ತಾರೆ. ಅಂದ್ರೇಂದ್ರಿಯ ಸದ್ಗುಣಶೀಲವಂತಹ ಲೋಕಾನ್ಪುನಾನ ಯತಯಶ್ಚರಂತಿ, ಯಾಕೆ ಯತಿಗಳು ಯಾವಾಗಲೂ ದಿಗ್ವಿಜಯದಲ್ಲಿರುವುದು ಅಂತ ಹೇಳಿದ್ರೆ, ಎಲ್ಲಾ ಊರಿನಲ್ಲಿ ಹೋಗ್ತಾ ಹೋಗ್ತಾ ಅವರು ಸ್ವಧ ದೇವರ ಆರಾಧನೆಯನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ಆ ಊರಿಗೆ ನಿರಂತರ ಉತ್ತಮತೆಯನ್ನ ಬಯಸುವಂತಹ ಹಾರೈಸುವಂತಹ ಸದ್ಗುರುಗಳು ಎಲ್ಲ ವರ್ಷ ಹಿಡಿ ಚಾತುರ್ಮಾಸ ಬಿಟ್ಟು ಬಾಕಿ ಎಲ್ಲ ತಿಂಗಳಲ್ಲಿ ಅವರು ತಿರುಗಾಡ್ತಾ ಇರ್ತಾರೆ, ಅದನ್ನ ನಾವು ದಿಗ್ವಿಜಯ ಅಂತ ಸಹಜವಾಗಿ ಹೇಳಿದ್ವಿ. ಆದ್ದರಿಂದ ಯಾವುದೇ ಊರಿಗೆ ಅವರು ಮೊದಲು ಬರುವಾಗ ಅಂದ್ರೆ ಬರುವಾಗ ಸ್ವಾಗತ ಮಾಡುವಾಗ ಅವರಿಗೆ ಸಂಸ್ಥಾನದ ಗೌರವವಾದಂತಹ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸ್ಥಾನಕ್ಕೆ ನಾವು ಗೌರವವನ್ನು ಕೊಡಬೇಕು. ಹೇಗೆ ಗೌರವ ಸೂಚಿಸುವುದು ಹೇಗೆ ಅಂತ ಉಂಟು. ಇವತ್ತಿನ ನಾವು ವ್ಯವಹಾರದಲ್ಲಿ ನೋಡ್ತೇವೆ, ಒಬ್ಬ ಆಫೀಸರ್ ಬರುವಾಗ, ಒಬ್ಬ ಪೊಲೀಸ್ನವರು ಬರುವಾಗ, ಮತ್ತೆ ಯಾರು ಬರುವಾಗ ಒಂದು ಗೌರವ ತೋರಿಸ್ತಾರೆ. ಹಾಗೆ ದೇವರು ಬರುವಾಗ, ಗುರುಗಳು ಬರುವಾಗ ಹೇಗೆ ನಾವು ಗೌರವವನ್ನು ತೋರಿಸುವುದು ಅಂತ ಹೇಳಿದ್ರೆ ಅಲ್ಲಿ ನಾವು 2 ದಿವಿಟಿಗೆಯನ್ನು ಬೆಳಗಬೇಕು. ಹಾಗೆ ಛತ್ರ ಒಂದು ಹಿಡಿಬೇಕು, ಛತ್ರ ಅಂತ ಕೊಡೆ, ದೇವರಿಗೆ ಹಿಡಿಯುವಂತ ಕೊಡೆ,
ಪಟ್ಟೆ ವಸ್ತ್ರದ ಕೊಡೆಗಳು ಇರ್ತವೆ. ಆ ಕೊಡೆಯನ್ನು ಹಿಡಿಬೇಕು. ಅದು ಹಗಲು ರಾತ್ರಿ ಮಳೆ ಬರ್ತದೆ ಅದೆಲ್ಲ ಅರ್ಥ, ಅದು ಗೌರವ. ಹಾಗೆ ಪೂರ್ಣ ಕುಂಭವನ್ನು ಹಿಡಿಬೇಕು. ಹಾಗೆ ಚಾಮರ, ಚಾಮರ ಅಂದ್ರೆ ಚಮರಿ ಮೃಗದ ಕೂದಲಿನಿಂದ ಮಾಡಿದಂತಹ ಚಾಮರ, ಅದು ಮತ್ತೆ ಬೆಳ್ಳಿಯ ದಂಡ. ಇದು ಹಿಡಿಯುವುದು ಸಾಧಾರಣ ನಮ್ಮ ಗುರುಗಳು ಬರುವಾಗ ಮಂಗಳವಾದ್ಯ ಇದನ್ನ ಹಿಡಿದು ಸ್ವಾಗತ ಮಾಡುವಂತ ಕ್ರಮ. ಅದೇ ಕ್ರಮದಲ್ಲಿ ಈಗ ದಿಗ್ವಿಜಯ ನಡೀತಾ ಉಂಟು. ಅಲ್ಲಿ ದಿವಿಟಿಗೆ ದಾರಿಗಳ ಮೂಲಕ ಕಾಣ್ತಾ ಇಲ್ಲ, ಈಗ ನಾವು ನೋಡ್ತಿದ್ದೇವೆ. ಪತಾಕೆಯನ್ನು ನೋಡ್ತಿದ್ದೇವೆ, ಪತಾಕೆ ಮತ್ತೆ ಧ್ವಜ, ಲಕ್ಷ್ಮೀ ಮತ್ತು ನಾರಾಯಣನ ಸಂಕೇತ ಅಂತ ನಮ್ಮ ಆಗಮಶಾಸ್ತ್ರ ಹೇಳುವುದು. ಇಲ್ಲಿ ತೋರಣವನ್ನು ಹಿಡಿದಿದ್ದಾರೆ, ಅದು ಗೌರವದ ಸಂಕೇತ. ಮತ್ತೆ ಒಂದು ಅಲ್ಲಿ ಸೂರ್ಯ ಚಂದ್ರಪಾನ ಅಂತ ನಾವು ಹೇಳ್ತೇವೆ, ಎರಡು ಸಾಧಾರಣ ಒಂದು ರೌಂಡ್ ಆದಂತಹ ಎರಡು ಕೊಡೆಯ ಇದು ಕಾಣ್ತದೆ, ಕೋಲು ಹಿಡಿದ ಮಕ್ಕಳು, ಅದು ಚಂದ್ರಪಾನ. ಅದು ನಾವು ಹಿಡಿಯಲೇಬೇಕು. ಅದರಲ್ಲಿ ಸೂರ್ಯ ಮತ್ತೆ ಚಂದ್ರನನ್ನು ಅಂಕಿತರಾಗಿರ್ತಾರೆ. ಹೇಗೆ ಜಗತ್ತನ್ನ ಸೂರ್ಯ ಚಂದ್ರಮಸು ದಾತಾಯತ ಪೂರ್ವಮಕಲ್ಪೇ, ಜಗತ್ತನ್ನ ಬೆಳಗುವುದು ಸೂರ್ಯ, ಸೂರ್ಯ ನೋಡ್ತಾ ಇರ್ತಾನೆ. ಅಥವಾ ವಿಶ್ವರೂಪ ದರ್ಶನದಲ್ಲಿ ಪರಮಾತ್ಮನ ಕಣ್ಣುಗಳು ಸೂರ್ಯ ಚಂದ್ರರು, ಚಂದ್ರ ಸೂರ್ಯೋಚ ನೇತ್ರೇ ಅಂತ ಹೇಳಿದ್ದಾರೆ. ಹಾಗೆ ಪರಮಾತ್ಮನೇ ಬರ್ತಿದ್ದಾನೆ, ಅವನ ಕಣ್ಣುಗಳು ಚಂದ್ರ ಸೂರ್ಯರು, ಹೀಗೆಲ್ಲ ಅದರಲ್ಲಿ ಆಧ್ಯಾತ್ಮಿಕವಾದ ಒಂದು ಗೌರವ ಅಥವಾ ಹಿರಿಮೆಯನ್ನು ಇಟ್ಟು ಇದೆಲ್ಲ ಗೌರವಾರ್ಥವಾಗಿ ಹಿಡಿಯಲೇಬೇಕು. ಯಾರಿಗೆ ಹಿಡಿಯಬೇಕು, ಯಾರಿಗೆ ಹಿಡಿಯಬಾರದು ಅಂತ ಉಂಟು. ಹಿಂದೆ ಈಗ ಅದೆಲ್ಲ ಅಷ್ಟು ನಡೆಯುತ್ತಾ ಇಲ್ಲ, ಆದರೆ ಸಾಧಾರಣ ಒಂದು ಶತಮಾನ ಎರಡು ಶತಮಾನದ ಹಿಂದೆ ಅಂತ ಹೇಳ್ಬೋದು. ಇದರ ಬಗ್ಗೆ ತುಂಬ ಎಲ್ಲ ವ್ಯಾಜ್ಯ ಎಲ್ಲ ಆಗಿದ್ದುಂಟು. ನೀವು ಹೇಗೆ ದಿವಿಟಿಗೆಯನ್ನು ಹಿಡಿದ್ರಿ, ನೀವು ಹೇಗೆ ಛತ್ರವನ್ನು ಹಿಡಿದ್ರಿ, ನೀವು ಹೇಗೆ ಪಲ್ಲಕ್ಕಿ ಮೇಲೆ ತಿರುಗಾಡ್ತೀರಿ, ಅಂತಹ ಎಲ್ಲ ಗೌರವದ ಬಗ್ಗೆ ಒಂದು ಪ್ರಶ್ನೆ ಆದದ್ದುಂಟು. ಈಗ ಅದನ್ನ ಸಹಜ ಕೇಳುವಾಗ ಇಲ್ಲ. ಆದ್ರೆ ನಮ್ಮ ಸಂಸ್ಥಾನದ ಪರಂಪರೆಯ ಪ್ರಕಾರ, ಸಂಪ್ರದಾಯದ ಪ್ರಕಾರ, ನಮ್ಮ ಗುರುಗಳು ಬರುವಾಗಲಿ ದಿಗ್ವಿಜಯ ಮಾಡುವಾಗಲಿ ಇದೆಲ್ಲವನ್ನು ನಾವು ಹಿಡಿದು ಅವರಿಗೆ ಯಾತ್ರೆಯನ್ನ ಮಾಡಿಸುವಂತ ಒಂದು ಸಂಪ್ರದಾಯ ಇವತ್ತು ನಾವು ನೋಡ್ತಾ ಇದ್ದೇವೆ. ಇದು ಯಾವಾಗಲೂ ನಡೆದು ಬಂದಂತ. ಈಗ ಈ ಮಠದಲ್ಲಿ ತಪ್ತ ಮುದ್ರಾ ಧಾರಣೆ ಅನ್ನೋ ಒಂದು ಕಾರ್ಯಕ್ರಮ ನಡೀತದಲ್ಲ, ಈ ತಪ್ತ ಮುದ್ರಾ ಧಾರಣೆ ಯಾತಕ್ಕಾಗಿ, ಇದರ ಮಹತ್ವ ಏನು, ಇದನ್ನ ಸ್ತ್ರೀಯರು ಹಾಕಿಸ್ಕೊಳ್ಬಹುದಾ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ. ತಪ್ತ ಮುದ್ರಾ ಧಾರಣೆ ಅಂತ ಹೇಳಿದ್ರೆ, ಮುದ್ರೆ ಅಂತ ಹೇಳಿದ್ರೆ ಸೀಲ್, ತಪ್ತ ಅಂದ್ರೆ ತಾದಂತದ್ದು, ಬೆಂಕಿಯಲ್ಲಿ ಬಿಸಿ ಮಾಡಿದಂತಹ ಮುದ್ರೆ. ಗೌರಸಾರಸ ಬ್ರಾಹ್ಮಣ ಸಮಾಜದ ಮಧ್ವಮತಸ್ಥರಾದ ನಾವು, ಮಧ್ವಮತಸ್ಥರು ಯಾರಿದ್ದಾರೋ, ಕೇವಲ ಗೌಡಸಾರಸರು ಅಂತ ಹೇಳಲ್ಲ, ಮಧ್ವಮತಸ್ಥರು, ಮಧ್ವಾಚಾರ್ಯರು ಹೇಳಿದ ರೀತಿಯಲ್ಲಿ ದೇವರನ್ನ ನಾವು ನೋಡುವಂತಹ ಒಂದು ಮತ ಮತ ಅಂದ್ರೆ ಅವರ ಅಭಿಪ್ರಾಯ. ಭಾರತದಲ್ಲಿ ಸುಮಾರು ಅಭಿಪ್ರಾಯಗಳಾಗಿದ್ದಾರೆ ದೇವರು ಹೀಗೆ ಹಾಗೆ ಅಂತ ಹೇಳುವ ಬಗ್ಗೆ. ಅದರಲ್ಲಿ 22ನೇ ಸಿದ್ಧಾಂತವಾದಂತಹ ಅಂತೆ ಸಿದ್ಧಾಂತ ಹಾಗೆ ಮಧ್ವಾಚಾರ್ಯರು ಹೇಳಿದ್ದಂತ ಹೇಳಿದ್ರು, ಅವರ ಸ್ವಂತದ್ದಲ್ಲ ಎಲ್ಲ ವಿಷಯಗಳು. ಪುರಾಣಗಳಲ್ಲಿ ವೇದಗಳಲ್ಲಿ ಪ್ರತಿಪಾದ್ಯವಾದಂತಹ ವಿಷಯಗಳನ್ನೇ ಅವರು ಪುನಃ ಅದನ್ನು ಪುಷ್ಟೀಕರಣ ಮಾಡಿ ಹೇಳಿದ್ದ. ಹಾಗೆ ವರ್ಷಕ್ಕೆ ಒಮ್ಮೆ ನಾವು ನಮ್ಮ ಧರ್ಮಾಚಾರ್ಯರ ಹತ್ರ ಹೋಗಿ ಮುದ್ರಾಧಾರಣೆಯನ್ನು ಪಡೆಯಲೇಬೇಕು. ಅಥವಾ ಹಿಂದೆ ಇತ್ತು, ಹೇಗಂದ್ರೆ ದೊಡ್ಡ ಪುರೋಹಿತರು ಅಥವಾ ಹಿರಿಯರು ಆಚಾರ್ಯ ಮಠ ಹೀಗೆಲ್ಲ ಇರ್ತಿತ್ತು, ಗುರುಗಳಿಗೆ ಬರಲಿಕ್ಕೆ ಅನಾನುಕೂಲ ಹಿನ್ನೆಲೆ ಇದ್ದಾಗ ಅವರು ಸಹ ಆ ದಿವಸ ಕೊಡುವಂತಹ ಒಂದು ಸಂಪ್ರದಾಯ ಇತ್ತು. ಆದರೆ ನಮ್ಮ ಸಮಾಜದಲ್ಲಿ ಮುದ್ರಾಧಾರಣೆಯನ್ನು ಕೊಡುವಂತಹದ್ದು ಗುರುಗಳು ಮಾತ್ರ, ಬಾಕಿ ವಿಭಾಗದಲ್ಲಿ ಉಂಟು. ಈಗ ಮಧ್ವಾಚಾರ್ಯರು ಉಜಿರೆ ಹತ್ರ ಒಂದು ಬ್ರಾಹ್ಮಣ ಮನೆತನಕ್ಕೆ ಮುದ್ರಾಧಾರಣೆಯನ್ನು ಕೊಡುವಂತಹ ಒಂದು ಅಧಿಕಾರವನ್ನು ಕೊಟ್ಟದ್ದು ಮಧ್ವವಿಜಯದಲ್ಲಿ ಬರ್ತದೆ. ಅಂದ್ರೆ ಅಲ್ಲಿ ಸಾಧಾರಣ ಗುರುಗಳು ಬರೆದವರಾಗಲಿ ಏನಾದರೂ ಬಹುಶಃ ತೊಂದರೆ ಇರ್ಬೋದು, ಅಥವಾ ಅವರ ಯೋಗ್ಯತೆ ನೋಡಿ ಆ ಕಾಲದಲ್ಲಿ ಕೊಟ್ಟಿದ್ದಿರ್ಬೋದು. ಹೀಗೆ ಇವತ್ತು ಸಹ ಕೆಲವರು ಗುರುಗಳ ಹತ್ರ ಬರ್ಲಿಕ್ಕೆ ಆಗದೆ ಇದ್ದವರು ಆ ಚಾತುರ್ಮಾಸ್ಯದ ವ್ರತದ ಪ್ರಾರಂಭ ಅಂದ್ರೆ ಆಷಾಢ ಶುದ್ಧ ಏಕಾದಶಿ, ಆ ದಿವಸ ಆ ಮುದ್ರಾಧರಣೆಗೆ ಹೇಳಿದಂತಹ ಹೋಮವನ್ನು ಮಾಡಬೇಕು. ಹೋಮವನ್ನು ಮಾಡಿ ಮಂತ್ರಭೂತವಾದ ಅಗ್ರಿಯಲ್ಲಿ ಈ ಮುದ್ರೆಯನ್ನು ಕಾಯಿಸಿ ಶಂಖ ಮತ್ತು ಚಕ್ರ ಎರಡು ಮುದ್ರೆಗಳನ್ನು ಮಾತ್ರ ಅಲ್ಲಿ ತಪ್ತ ಅಂದ್ರೆ ಕಾಯಿಸಿ ಐದು ಜಾಗದಲ್ಲಿ ತಗೊಳ್ಳೋದು, ಪಟ್ಟೆ ಮೇಲೆ ಒಂದು, ಬಲ ಸ್ಥಲದ ಮೇಲೆ ಒಂದು, ಬಲ ಭುಜದಲ್ಲಿ ಒಂದು, ಚಕ್ರ ಹೀಗೆ ಮೂರು ಚಕ್ರ ಎರಡು ಶಂಖ ಎಡ ಸ್ಥಲದ ಮೇಲೆ ಒಂದು, ಎಡ ಭುಜದಲ್ಲಿ ಒಂದು, ಹೀಗೆ ಐದು ಸಲ ಮುದ್ರಾಧಾರಣೆಯನ್ನು ಮಾಡ್ತೇವೆ. ನೀವು ಆಲೋಚನೆ ಮಾಡಿ, ಒಂದು ತಾಯಿ ಮಗುವನ್ನ ಸ್ಪರ್ಶ ಮಾಡ್ತಾರೆ ಯಾವಾಗಲೂ. ನಮ್ಮ ದೇವರನ್ನ ನಾವು ಸ್ಪರ್ಶ ಮಾಡುವಂತಹ ನಮಗೆ ಅವಕಾಶ ಇರುವುದಿಲ್ಲ,
ಪಲ್ಲಕ್ಕಿ ಎಳೆಕೊಂಡು ಹೋಗ್ಬೋದು ಅಷ್ಟೇ, ಆದ್ರೆ ವಿಗ್ರಹವನ್ನು ಮುಟ್ಲಿಕ್ಕೆ ಅರ್ಚಕರಿಗೆ ಮಾತ್ರ. ಆದ್ರೆ ನಮ್ಮ ಧರ್ಮ ಗುರುಗಳು, ಧರ್ಮದಲ್ಲಿ ನಡೆಸುವಂತಹ ಗುರುಗಳು ಎಲ್ಲರಿಗೂ ಅವರು ಆ ಮಂತ್ರ ಮುದ್ರಾ ಧಾರಣೆಯ ಮುಖಾಂತರ ಐದು ಸಲ ಸ್ಪರ್ಶ ಮಾಡುವಂತಹ ಒಂದು ಅವಕಾಶ ಯಾರೇ ಇರಲಿ ಆಬಾಲ ವೃದ್ಧರಿಗೆ ಗುರುಗಳು ಊರಿಗೆ ಬಂದಾಗ ಅಥವಾ ಚಾತುರ್ಮಾಸದ ಪರ್ವಕಾಲದಲ್ಲಿ ಅವರು ಮುದ್ರಾಧಾರಣೆಯನ್ನು ಗುರುಗಳೇ ಕೊಡುವುದಂತ ಹೇಳಿದರೆ ಅದರಲ್ಲಿ ಎಷ್ಟು ಒಂದು ಚಿಂತನೆ ಮಾಡಿದರೆ ಸಂತೋಷ ಆಗಲಿಕ್ಕಿಲ್ಲ. ನಮ್ಮ ಸಂಪ್ರದಾಯ ಅಂದರೆ ಮಧ್ವಾಚಾರ್ಯರ ವಿಶೇಷವಾಗಿ ನಮ್ಮ ಕಾಶಿ ಮಠದ ಪರಂಪರೆಯ ಇದರಲ್ಲಿ ಸಂಪ್ರದಾಯದಲ್ಲಿ ನಾವು ಗುರುಗಳ ಹಸ್ತಸ್ಪರ್ಶ ಮಾಡುವಂಥ ಒಂದು ಅವಕಾಶ ಈ ಮಂತ್ರ ಮುದ್ರಾಧಾರಣೆಯಲ್ಲಿ ಉಂಟು. ವರ್ಷಕ್ಕೆ ಒಮ್ಮೆ ಎಲ್ಲ ಶಿಷ್ಯವರ್ಗದವರು ಅಂದರೆ ಎಲ್ಲ ಶಿಷ್ಯ ಜನರು ಆಬಾಲ ವೃದ್ಧರು ಬಂದು ಮುದ್ರಾಧಾರಣೆ ತಗೊಳ್ಳೋದಂತ ಹೇಳಿದರೆ ಗುರುಗಳಿಗೂ ನಮಗೆ ನೇರ ಒಂದು ಸಂಪರ್ಕ ಅಲ್ವಾ? ಹಾಗೆ ಆ ಮಂತ್ರ ಮುದ್ರಾಧಾರಣೆಯನ್ನ ಉಪನೀತರು ಉಪನಯನ ಆದಂತಹ ಅವರಿಗೆ ಐದು ಸಲ, ಸಣ್ಣ ಮಕ್ಕಳಿರ್ತಾರಲ್ಲ ಉಪನಯನ ಆಗದೆ ಇದ್ದವರು ಹೆಣ್ಣು ಗಂಡು ಯಾವುದೇ ಇರ್ಬೋದು ಅವರಿಗೆ ಒಂದು ಮುದ್ರೆಯನ್ನು ಹೊಟ್ಟೆಯ ಮೇಲೆ ಕೊಡ್ತಾರೆ. ಆಮೇಲೆ ವಿವಾಹವಾದಂತಹ ಸ್ತ್ರೀಯರಿಗೆ ಎಡಕೈಗೆ ಮತ್ತೆ ಬಲಕೈಗೆ ಒಂದು ಶಂಖ ಮತ್ತು ಚಕ್ರವನ್ನು ಕೊಡ್ತಾರೆ. ಮತ್ತೆ ಸಾಧಾರಣ ಅಂದ್ರೆ ನಮ್ಮ ಒಂದು ಸಂಪ್ರದಾಯ ಹೇಳಬೇಕಾಗ್ತದೆ ಪ್ರಶ್ನೆ ಮಾಡಿದ್ದರಿಂದ ಅಕಸ್ಮಾತ್ ಜೀವನದಲ್ಲಿ ಒಂದು ದುರ್ಘಟನೆ ಅಥವಾ ಯಾರು ಕಲ್ಪನೆ ಮಾಡದಂತಹ ಒಂದು ಆಗುವುದುಂಟು. ಹಾಗೆ ವಿಧವೆಯರಿದ್ದರೆ ಅವರು ಸಹ ಅದಕ್ಕೆ ನಮಗೆ ಶುದ್ಧಿ ಆಗುವ ಒಂದು ಕ್ರಮ ಅಂತ ಉಂಟು. ಹಾಗೆ ಆದರೆ ಅವರಿಗೂ ಸಹ ಎರಡು ಮುದ್ರೆಯನ್ನು ಕೊಡ್ತಾರೆ. ಹಾಗೆ ಸ್ತ್ರೀಗಳಿಗೆ ಸಹ ನಮ್ಮ ಗುರುಗಳು ಶ್ರೀ ಕೃಷ್ಣಾಯ ನಮಃ ಅನ್ನುವ ಮಂತ್ರವನ್ನು ಸಹ ಉಪದೇಶ ಮಾಡುವ ಸಂಪ್ರದಾಯ ಉಂಟು. ಅದು ನಮ್ಮ ಗುರುಗಳೇ ಮಾಡಬೇಕು, ನಾವು ಯಾರ್ಯಾರಲ್ಲಿ ಹೋಗಿ ಎಲ್ಲೆಲ್ಲಿ ಹೋಗಿ ಮಂತ್ರ ತಗೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ಪುರುಷ ವರ್ಗಕ್ಕೆ ಸಹ ನಾರಾಯಣ ಅಷ್ಟಾಕ್ಷರವನ್ನು ನಮ್ಮ ಗುರುಗಳೇ ಕೊಡ್ಬೇಕು. ಇದು ನಮ್ಮ ಸಮಾಜದ ಒಂದು ಕಟ್ಟುನಿಟ್ಟು ಮತ್ತು ಸಂಪ್ರದಾಯ. ಯಾವ್ದ್ಯಾವುದೋ ಮಂತ್ರವನ್ನು ಮಾಡ್ಲಿಕ್ಕೂ ಇಲ್ಲ, ಅಂದ್ರೆ ಅದರ ಅರ್ಥ ಏನು ಅಂದ್ರೆ ಗುರುಗಳು ಏನ್ ಹೇಳ್ತಾರೆ ಅದನ್ನ ನಾವು ಮಾಡ್ಬೇಕು ಅಂತ ಹೇಳಿ ಪದವಾಕ್ಯ ಪ್ರಮಾಣ ಪಾರಾವಾರ ಪರಂಪರಾಗತ ಅಂತ ಹೇಳುದು. ಪದ ವಾಕ್ಯ ಪ್ರಮಾಣ ನಮಗೆ ಗುರುಗಳು ಯಾವ ಪದವನ್ನು ಹೇಳ್ತಾರೆ ಯಾವ ವಾಕ್ಯವನ್ನು ಹೇಳ್ತಾರೆ ಅದು ನಮಗೆ ಪ್ರಮಾಣವಾಗಿ ನಾವು ಅನುಸರಿಸುವಂತಹ ಶಿಷ್ಯವರ್ಗದ್ದು. ಇದು ನಮ್ಮ ಭಾಗ್ಯ, ನಮ್ಮ ಸಮಾಜಕ್ಕೆ ಇರುವಂತಹ ಒಂದು ಕಟ್ಟುನಿಟ್ಟು. ಇವತ್ತಿಗೂ ಸಹ ಇದು ಮಂತ್ರಮುದ್ರಾಧಾರಣೆ ನಡೀತಾ ಇದೆ. ಬಹುಶಃ ಈ ವರ್ಷ ಮಂಗಳೂರಿನ ಒಂದು ಸೌಭಾಗ್ಯ ಎರಡು ದಿನ ಖಂಡಿತವಾಗಿ ಅಂದ್ರೆ ಇದಾಗಿದೆ, ಒಂದು ದಿನ ಎರಡನೇ ದಿನ ಸಹ ಮಂತ್ರಮುದ್ರಾಧಾರಣೆ ಆಗಿದೆ. ಇಲ್ಲಿ ಧರ್ಮದರ್ಶಿಗಳು ದೇವಸ್ಥಾನದ ಶ್ರೀಮಾನ್ ಸಿ ಎಲ್ ಶೆಣೆಯವರು ಹಾಗೆ ಶ್ರೀ ನಿತ್ಯಾನಂದ ನಾಯಕರು ಹಾಗೆ ಮಾಧವ ಕಾಮತ್ರು ಮತ್ತೆ ಜೀರ್ಣೋದ್ಧಾರ ಸಮಿತಿಯ ಶ್ರೀಯುತ ಪದ್ಮನಾಭ ಪೈಯವರು ಒಬ್ಬೊಬ್ಬರೇ ಹಾರಾರ್ಪಣೆ ಮಾಡ್ತಾ ಇದ್ದಾರೆ. ಇವರು ಕಾರ್ಯದರ್ಶಿ ಎಸ್ ಸತೀಶ್ ನಾಯಕ್ ಅವರು ಬಹುಶಃ ಹಾರಾರ್ಪಣೆಯ ಬಳಿಕ ದಿಗ್ವಿಜಯ ಶೋಭಾ ಮಠದ ಸುಮಾರು ಮಠದ ಅಧ್ಯಕ್ಷರಾಗಿ ಅವರ ಹಿರಿಯರಿಂದ ಅವರು ಸೇವೆಯನ್ನು ಮಾಡ್ತಿದ್ದಾರೆ. ಬಸವ ಭಕ್ತರ ಸಾಸ್ಥಾನ ಹಾಗೆ ಕೋಟೇಶ್ವರದ ಧರ್ಮದರ್ಶಿಗಳು ಹಾಗೆ ಸಮಾಜದ ಒಂದು ಗಣ್ಯ ವ್ಯಕ್ತಿಗಳಂತ ನಾನು ಹೇಳುವಾಗಿದೆ. ಅಂತಹ ಅವರೆಲ್ಲ ಇಲ್ಲಿ ಗುರುಗಳು ರಥಾರೂಢರಾಗಿಲ್ಲ ಅಂತ ಕಾಣುತ್ತದೆ. ಅಂದ್ರೆ ಅವರು ದೇವಸ್ಥಾನದ ಮಹಾದ್ವಾರದಲ್ಲಿ ಕೂತು ಆ ಎಲ್ಲ ಈ ಕೀಲ್ಕುದ್ರೆ ಇತ್ಯಾದಿ ಹೋಗುವಂತಹದ್ದು ಕಂಡು ಈಗ ಅವರು ರಥಾರೂಢರಾಗಲಿಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಇನ್ನು ನಮ್ಮ ದಿಗ್ವಿಜಯದ ಉತ್ಸವ ಚಾಲನೆ ಪ್ರಾರಂಭ ಆಗ್ತದೆ. ಸಹಜ ಅಂದ್ರೆ ಅವರು ರಥ ಮೇಲೆ ಕೂತಿದ ನಂತರ ಆ ದೃಶ್ಯಗಳನ್ನು ನೋಡ್ಲಿಕ್ಕೆ ಆಗುದಿಲ್ಲ. ವೀರಗಾಸೆ ಅಥವಾ ಕೀಲ್ಕುದ್ರೆ ಭಜನೆ ಏನೇನ್ ಮಾಡಿದ್ದಾರೆ ಅದು ನೋಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಇದು ಒಂದು ನೋಡಿ ವ್ಯವಸ್ಥಿತವಾಗಿ ಒಂದು ಗಡಿಬಿಡಿ ಇಲ್ಲದೆ ನೋಡಿ ಅವರ ಮೇಲೆ ಅವರ ದೃಷ್ಟಿಯನ್ನು ಹಾಕಿ ವಿಚಾರ ಮಾಡಿ ಇಷ್ಟು ಜನಸ್ತೋಮ ಇರುವಾಗ ಇವರಿಗೆ ಒಂದು ನಿಗ್ರಹ ಮಾಡುವುದಾಗ್ಲಿ ಅಥವಾ ಯಾವುದೇ ಒಂದು ಅವಘಡ ಆಗದೆ ಆಗ್ಬೇಕಾದ್ರೆ ಇವತ್ತು ವಿದ್ಯುತ್ತಿನ ವೈರ್ಗಳು ಅದು ಇದೆಲ್ಲ ಇರ್ತದೆ, ಸಣ್ಣ ಮಕ್ಕಳು ಇರ್ತಾರೆ, ದೇವರ ದಯದಿಂದ ಯಾವುದೇ ಒಂದು ಹೆಚ್ಚು ಕಡಿಮೆ ಆಗದೆ ಮಂಗಳಮಯವಾಗಿ ಆ ಉತ್ಸವ ಆಗುವಂತಹದ್ದು ಗುರುಗಳ ಕೃಪಾದೃಷ್ಟಿಯಿಂದ ನೋಡಿದರೆ ಏನಾಗ್ತದೆ. ಕೃಪಾದೃಷ್ಟಿ ಪಾಹೆ ಅಥವಾ ನೀನು ನನ್ನ ನೋಡೆಯಾ ಅಂತೇಳಿ ಸಂತರು ದೇವರ ಹತ್ರ ಕೇಳ್ತಾರೆ. ದೇವರೇ ನೀನು ನನಗೆ ನೋಡುದಿಲ್ವಾ ಅಂತ, ನೀನು ನನಗೆ ನೋಡುದಿಲ್ವಾ ಅಂತ, ನಾವು ನಿನಗೆ ನೋಡ್ತೇವೆ. ಕಂಗಳಿ ವ್ಯಾತಕೋ ಶ್ರೀರಂಗನ ನೋಡದ, ನಮ್ಮ ಕಣ್ಗಳ ವ್ಯರ್ಥ, ಆದರೆ ಪರಮಾತ್ಮ ನೀನು ನನಗೆ ನೋಡುದಿಲ್ವಾ? ಒಂದು ಸಲ ಲಕ್ಷ್ಯವಿಟ್ಟು ನೋಡೋ ಪಾಂಡವ ಪಕ್ಷ ಅಥವಾ ನನ್ನ ಕಡೆಗಣ್ಣಿನಲ್ಲಿ ಏಕೆ ನೋಡಿ ಬಿಡುವೆ ಸ್ವಾಮಿ, ದಾಸನ ಮಾಡಿಕೋ ಎನ್ನ ಅಂತೇಳಿ ದೇವರ ಹತ್ರ ಅಂದ್ರೆ ದೇವರು ನಮ್ಮನ್ನು ನೋಡುದಿಲ್ಲ, ಹೊರಗಣ್ಣಿನಿಂದ ಸಹ ನೋಡುದಿಲ್ಲ. ಯಾಕೆ
ಅಂತೇಳಿ ಸಂತರು ಅಷ್ಟು ಭಾವಪರವಶರಾಗಿ ಹಾಡಿದ್ದಾರೆ. ಹಾಗೆ ಇಲ್ಲಿ ಈ ದಿಗ್ವಿಜಯದಲ್ಲಿ ಆಬಾಲ ವೃದ್ಧರನ್ನ ಅವರ ಒಂದು ಉತ್ಸಾಹವನ್ನ ನಿಜವಾಗಿ ನೋಡುವಾಗ ಗುರುಗಳಿಗೆ ಎಷ್ಟು ಸಂತೋಷ ಆಗ್ಲಿಕ್ಕಿದೆ. ಹಾಗೆ ಅವರ ಮೇಲೆ ಎಲ್ಲ ಅವರ ಒಂದು ಕೃಪಾದೃಷ್ಟಿ ಬೀಳ್ತದೆ. ಆ ದೃಷ್ಟಿಯಿಂದ ಜಾತಕದಲ್ಲಿ ಸಹ ಏನೋ ಇಲ್ಲೇ ಇದ್ರೆ ಗುರು ದೃಷ್ಟಿ ಇರ್ಬೇಕು ಹೇಳ್ತಾರೆ. ಹಾಗೆ ಇವತ್ತು ಇಲ್ಲಿ ನೆರೆದಂತಹ ಭಕ್ತ ಜನರಿಗೆಲ್ಲ ಗುರುಗಳ ಗುರು ದೃಷ್ಟಿ ಬಿದ್ದಿದೆ, ಅಂದ್ರೆ ದೈವ ಬಲ ಉಂಟು ಅಂತ ಹೇಳರ್ಥ. ಆದ್ರಿಂದ ಇನ್ನು ನಮ್ಮ ಮಂಗಳೂರಿನಲ್ಲಿ ದೈವಿಕ ವಿಷಯ ವಿಶೇಷವಾಗಿ ವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗಲಿ ಅಂತೇಳಿ ನಾವು ಒಮ್ಮೆ ಪುನಃ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈಗ ಇನ್ನು ಶೋಭಾಯಾತ್ರೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಬಹುದು. ಈಗ ದಾರಿಯಲ್ಲಿ ಅಲ್ಲಲ್ಲಿ ಸಮಾಜ ಬಾಂಧವರು ಶ್ರೀ ಗುರುವರಿಯರಿಗೆ ಫಲಪುಷ್ಪಗಳನ್ನ ಆರತಿ ಬೆಳಗ್ತಾರೆ, ಕಾಣಿಕೆ ಕೊಡ್ತಾರೆ, ಆಗ ಸ್ವಾಮೀಜಿಯವರು ಪ್ರಸಾದ ಕೊಡ್ತಾರೆ. ಈಗ ಸ್ವಾಮೀಜಿಯವರು ನಾವು ಮಠದಲ್ಲಿ ಈಗ ಅವರಿಂದ ನಾವೀಗ ಒಂದು ಭಿಕ್ಷಾ ಸೇವೆ ಈ ತರದ ಈ ಸಂದರ್ಭದಲ್ಲೆಲ್ಲ ಕೊಡುವ ಮಂತ್ರಾಕ್ಷತೆ ಆಗ್ಲಿ ಫಲ ಆಗ್ಲಿ ಇದನ್ನ ನಾವು ಏನ್ ಮಾಡ್ಬೇಕು ಮನೆಗೆ ತಂದು? ಪ್ರಶ್ನೆ ಅಲ್ಲ. ಹೌದು, ಸಹಜ ಅಂದ್ರೆ ದೇವರ ಪ್ರಸಾದಸ್ಸು ಪ್ರಸನ್ನತ ಅಂತ ಹೇಳುದು. ಪ್ರಸನ್ನತ ಅಂತ ಹೇಳಿದ್ರೆ ಸಂತೋಷ ಅಂತ ಹೇಳಿ, ದೇವರ ಸಂತೋಷ. ಈಗ ಇಲ್ಲೆಲ್ಲ ಒಂದು ಆ ವಾಕ್ಯ ಕೇಳುವುದಿಲ್ಲ. ಸಾಧಾರಣ ಕೇರಳದಲ್ಲಿ ಅಂದ್ರೆ ಒಬ್ಬ ಬಂದು ಏನೋ ಒಂದು ಕೆಲಸ ಮಾಡ್ತಾನೆ, ಅವಾಗ ಅವನಿಗೆ ಕೊಡುವಾಗ ಏನಾದ್ರೂ ಹಣ ಸಂಬಳ ಅಂತ ಹೇಳಲ್ಲ, ಹೀಗೆ ಕೊಡುವಾಗ ಅವನು ಬೇಡ ಬೇಡ ಅಂತ ಹೇಳ್ತಾನೆ. ಆವಾಗ ಅವರು ಕೊಡೋರು ಇದ್ದಾರಲ್ಲ, ಇದು ನಿನಗಲ್ಲ ನನ್ನ ಸಂತೋಷಕ್ಕಾಗಿ ನೀನು ತಗೊಳ್ಬೇಕು ಅಂತ. ಆಯ್ತು, ನಿಮ್ಮ ಸಂತೋಷ ಅಂದ್ರೆ ಪ್ರಸಾದ, ನಾನು ತಗೊಳ್ತೇನೆ ಅಂತ ಎರಡು ಕೈಯಿಂದ ತಗೊಳ್ತಾರೆ. ಹಾಗೆ ದೇವರ ಪ್ರಸಾದವನ್ನ ನಾವು ಎರಡೂ ಕೈಯಲ್ಲಿ ತಗೊಳ್ಬೇಕು. ತೀರ್ಥ ಆಗ್ಲಿ ಪ್ರಸಾದ ಆಗ್ಲಿ ಯಾವುದೇ ವಿಷಯ ಎರಡು ಕೈಯಲ್ಲಿ ತಗೊಳ್ಬೇಕು, ಅಂಜಲಿ ಬದ್ಧನಾಗಿ ತಗೊಳ್ಳೋದು ಅಂತ ಹೇಳ್ತಾರೆ. ಹಾಗೆ ಗುರುಗಳ ದರ್ಶನ ಮಾಡುವಾಗ ನಾವು ಅಂದ್ರೆ ಸಾಧಾರಣ ಈ ಸಲ ನೋಡುವಾಗ ಅಂತ ಹೇಳಲ್ಲ, ಮೊದಲು ಒಂದು ಭೇಟಿ ಮಾಡುವ ಭೇಟಿ ಅಂತ ಹೇಳಿ ಮಾಡುವಾಗ ನಾವು ಎರಡು ಶ್ರೀಫಲ ಅಂದ್ರೆ ತೆಂಗಿನಕಾಯಿ ಪ್ರಧಾನವಾಗಿ ಅದಾದ್ರೂ ಇಡಬೇಕು. ಆ ತೆಂಗಿನಕಾಯಿ ಇಡುವಾಗ ಅದರ ಜುಟ್ಟು ಇರ್ತದಲ್ಲ ಅದು ನಮ್ಮ ದಿಕ್ಕಿಗೆ ಇರ್ಬೇಕು. ಹಾಗೆ ಎರಡು ತೆಂಗಿನಕಾಯಿಯನ್ನ ಗುರುಗಳಿಗೆ ಎದುರು ಇಟ್ಟು ಅದರ ಮುಂದೆ ಅಂದ್ರೆ ಗುರುಗಳ ಎದುರಿಗೆ ತೆಂಗಿನಕಾಯಿ ಇಟ್ಟು ಕೆಳಗೆ ಇಟ್ಟು ಅವರ ಚರಣದ ಮುಂದೆ ಕಾಲಿನ ಮೇಲೆ ಇಡುದಲ್ಲ ಮುಂದೆ ಇಡ್ಬೇಕು, ಅಲ್ಲಿ ಇಟ್ಟು ಅದರ ಹಿಂದೆ ನಮಸ್ಕಾರ ಮಾಡ್ಬೇಕು. ಕೀಪ್ ಡಿಸ್ಟೆನ್ಸ್ ಅಂತ ಈ ಲಾರಿಗೆ ಎಲ್ಲ ಬರೀತಾರಲ್ಲ, ಹಾಗೆ ನಾವು ಹೇಗೆ ನಮಸ್ಕಾರ ಮಾಡಬೇಕು ಅಂತೇಳಿ ನಾವು ನೀವು ಈ ಪ್ರಶ್ನೆ ಮಾಡಿದ ಒಳ್ಳೇದಾಯ್ತು. ಗುರುಗಳ ಭೇಟಿ ಮಾಡುವುದು ಅಂತ ಹೇಳಿದ್ರೆ ಅವರ ಕೈಯಲ್ಲಿ ಕೊಡುವುದಲ್ಲ, ಅಥವಾ ಅವರಿಗೆ ಒಂದು ವಸ್ತುವನ್ನು ಕೊಡುವುದಾದ್ರೆ ನಾವು ಅವರ ಕೈಯಲ್ಲಿ ಕೊಡುವುದಲ್ಲ, ನಾವು ಹರಿವಾಣದಲ್ಲಿ ಹಿಡಿಯುವುದು ಅಥವಾ ಅವರ ಕಾಲ ಹತ್ರ ಕೆಳಗಿಡುವುದು ಕಾಲಿನ ಮೇಲೆ ಅಲ್ಲ. ಹಾಗೆ ಗುರುಗಳನ್ನ ಅಂದ್ರೆ ವಿಶೇಷವಾಗಿ ಸನ್ಯಾಸಿಗಳನ್ನ ನಾವು ಮುಟ್ಟಿ ನಮಸ್ಕಾರ ಮಾಡುವಂತದ್ದು ನಮ್ಮ ಸಂಪ್ರದಾಯ ಅಲ್ಲ. ಅವರನ್ನು ಭೇಟಿ ಮಾಡುವಾಗ ಫಲ ಪುಷ್ಪ ಇತ್ಯಾದಿಗಳನ್ನು ಇಟ್ಟು ಅವರ ಕೃಪಾದೃಷ್ಟಿ ಅದರಲ್ಲಿ ಬಿದ್ದು ನಮಗೆ ಯಾವಾಗಲೂ ನಮ್ಮ ಜೀವನದಲ್ಲಿ ಫಲ ಪುಷ್ಪ ಭರಿತವಾಗಿರಲಿ. ಸಾಧಾರಣ ಹಿಂದಿನವರು ಹೇಳುದಿತ್ತು, ನೀನು ಹೀಗೆ ಯಾವಾಗ್ಲೂ ಮಾಡ್ಬೇಕು ಅಂತೇಳಿ. ಸಿಟ್ಟು ಬರಬಹುದು ಅಂದ್ರೆ ಇವತ್ತು ಒಬ್ಬ 1,000 ರೂಪಾಯಿ ನನಗೆ ಕೊಡ್ತಾನೆ ಅಂತ ಮಾಡುವ, ನಾನು ಅವನಿಗೆ ಹೇಳ್ತೇನೆ ನೀನು ಪ್ರತಿ ದಿವಸ ಕೊಡುವ ಹಾಗೆ ಆಗ್ಲಿ ಅಂತೇಳಿ. ಅವಾಗ ಅವನಿಗೆ ಸದ್ಭಾವನೆ ಇದ್ರೆ ಅವನು ಎಡಿಸ್ತಾನೆ ಏನಂದ್ರೆ ನನಗೆ ದಿವಸ 1,000 ಕೊಡ್ಬೇಕಾದ್ರೆ ನನ್ನ ಹತ್ರ 10,000 ಇರ್ಬೇಕಲ್ವ, ಇಲ್ಲಿದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವರಿಗೆ ತೋರ್ಬೋದು ಇವರಿಗೆ ಎಂತ ದುರಾಶೆ ಮಾರ ದಿವಸ 1,000 ಕೊಡಿ ಅಂತ ಹೇಳ್ತಾರೆ. ನಾವು ಕೊಡಿ ಅಂತ ಹೇಳಿದಲ್ಲ, ಕೊಡುವಾಗೆ ಆಗಲಿ ಅಂತ ಹೇಳುದು. ಹಾಗೆ ನಾವು ದೇವರ ಭೇಟಿ ಮಾಡುವಾಗ ಗುರುಗಳ ದರ್ಶನ ಮಾಡುವಾಗ ಫಲ ಪುಷ್ಪಗಳನ್ನು ಇಟ್ಟು ಕಾಣಿಕೆಗಳನ್ನು ಇಟ್ಟು ನಿರಂತರ ನಾವು ಹೀಗೆ ಅರ್ಪಣೆ ಮಾಡುವಂತ ಯೋಗ್ಯತೆ ಕೊಡಬೇಕು ಅನ್ನುವಂತ ಪ್ರಾರ್ಥನೆ ಅಲ್ವಾ? ಆವಾಗ ನಮ್ಗೆ ದರಿದ್ರ ಬರ್ಲಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಕಾಣಿಕೆ ಕೊಡುವುದಂದ್ರೆ ಅವರಿಗೆ ಹಣ ಇಲ್ಲ ಅಂತ ಹೇಳಲ್ಲ, ನಾವೆಲ್ಲ ಎಣಿಸುವುದೇನೆಂದ್ರೆ ಹಿರಿಯರು ಹೇಳುದಿತ್ತು, ನಾವು ಹೇಳದೆ ಇದ್ರೆ ಸೂರ್ಯ ಉದಯ ಆಗುದಿಲ್ವಾ ಅಂತೇಳಿ. ಸೂರ್ಯ ಉದಯ ಆಗುವುದು ಸೂರ್ಯನ ಪದ್ಧತಿ, ಅದು ದೇವರು ಅವನಿಗೆ ಕೊಟ್ಟಂತ ಆರ್ಡರ್ ಆಜ್ಞೆ. ನಾವು ಎದ್ದರೋ ಬಿದ್ದರೋ ಇದ್ದರೋ ಏನಾದ್ರೂ ಸೂರ್ಯ ಉದಯ ಮಾಡ್ತಾರೆ. ಆದ್ರೆ ಸೂರ್ಯ ಉದಯದಲ್ಲಿ ನಾವು ಎದ್ದರೆ ನಮಗೆ ಅದರ ಫಲ ಉಂಟು. ಅದು ಏನು? ಅದು ನಮ್ಮ ಸಂಪ್ರದಾಯ, ಭಾರತೀಯ ಸಂಪ್ರದಾಯ ಅಂದ್ರೆ ಅದು. ಎಲ್ಲೇ ನೋಡಿ, ಯಾವುದು ಆ ಊರು ಆ ಜಾತಿ ಆ ಎಲ್ಲ ಸುಮ್ಮನೆ ಜಗಳಕ್ಕೆ ಒಂದು ವಿಷಯ ವಿನಃ, ಧಾರ್ಮಿಕವಾಗಿ ಚಿಂತನೆ ಮಾಡುವುದಾದ್ರೆ ನಮ್ಮ ಭಾರತದಲ್ಲಿ ಮುಂಜಾನೆ ಎದ್ದು
ಮಡಿಯುಟ್ಟು ಕುಂಕುಮವ ಹಣೆಗಿಟ್ಟು ಅಂತ ಹೇಳಲ್ವ ಹೇಳುದು. ಮುಂಜಾನೆ ಅಂದ್ರೆ ಯಾವಾಗ? ನಾವು ಮಲಗುವಾಗ 4 ಗಂಟೆ ಆದ್ರೆ ಮುಂಜಾನೆ ಯಾರು ನೋಡುದು? ಇವತ್ತಿನ ಜೀವನ ಶೈಲಿಯನ್ನು ನಾವು ಎಲ್ಲಿ ಹೋಗಿದ್ದೇವೆ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗಿದ್ದೇವೆ, ದೇವರ ಹತ್ರ ಕಡಿಮೆ. ಡಾಕ್ಟರ್ ನಮ್ಗೆ ಹೇಳ್ತಾರೆ ಬೆಳಗ್ಗೆ ಹೇಳಿ ಅಂತೇಳಿ. ನಮ್ಮ ಉಪನಯನ ಸಂಸ್ಕಾರ ಆಗಲಿ, ಮಕ್ಕಳು ಬೆಳೆದು ಬರುವಾಗಲಿ ಅವರಿಗೆ ನಾವು ಎಬ್ಬಿಸುವುದು ಬೆಳಿಗ್ಗೆ. ಈಗ ಪಾಪ ಮಲಗಲಿ ಮಲಗಲಿ ಅಂತ ಹೇಳಿ 8 ಗಂಟೆ ತನಕ ಮಲಗುವಾಗ ಆರೋಗ್ಯ ಯಾಕೆ ಆಗ್ತದೆ ಅದು? ಹಾಗೆ ನಾವು ಗುರುಗಳಿಗೆ ಭೇಟಿಯನ್ನು ಮಾಡುವಾಗ ಈ ಶ್ರೀಫಲವನ್ನ, 2 ಶ್ರೀಫಲವನ್ನ ಹಾಗೂ ಫಲಗಳನ್ನ ಎಲ್ಲ ಇಟ್ಟು ಅವರ ಭೇಟಿ ಮಾಡುವುದು, ಅವರ ಕೃಪಾದೃಷ್ಟಿ ಆ ಫಲದ ಮೇಲೆ ಬಿದ್ದಾಗ ಅದು ಅಕ್ಷಯ ಆಗ್ತದೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಅಂತೆ, ನಾವು ಸುವರ್ಪಿತಂ ಒಳ್ಳೆಯದಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡಿದಂತಹ ಯಾವುದೇ ವಸ್ತು ಅದು ಅಕ್ಷಯ ಆಗ್ತದೆ. ನಿಮಗೆ ಯಾವುದು ಅಕ್ಷಯ ಆಗ್ಬೇಕು ನೋಡಿ, ಅದು ನೀವು ಕೊಡ್ಬೇಕು. ಆವಾಗ ನಾವು ವಾಪಸ್ ಲಿಸ್ಟ್ ಕೊಡ್ಬೇಕಾ? ನಮಗೆ ಹಾಲು ಬೇಕು. ಯಾವಾಗಲೂ ಹಾಲು ಬೇಕಾದ್ರೆ ನಾವು ಹಾಲನ್ನು ಅಭಿಷೇಕ ಮಾಡೋದು, ಹಾಲು ನೈವೇದ್ಯ ಮಾಡ್ತೇವೆ. ಹೂವು ಬೇಕು, ಹೂವಿಗೆ ಸುಮನ ಅಂತ ಹೇಳ್ತಾರೆ. ಸುಮನ ಅಂದ್ರೆ ಒಳ್ಳೆಯ ಮನಸ್ಸು. ತಲೆ ತುಂಬಾ ಹೂವು ಮುಡಿದಾಗ ನಾವು ಕೇಳ್ತೇವೆ, ಏನು ಇವತ್ತು ಭಾರಿ ಒಂದು ಸಂತೋಷ ಕಾಣ್ತದಲ್ಲ ಅಂತ. ತಲೆಯ ಮೇಲೆ ಇರುವ ಹೂವಿನಿಂದ ಸಂತೋಷ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಆ ಸಂತೋಷದ ಒಂದು ಪ್ರತೀಕ ಹೂವು ಮುಡಿಯೋದು. ಆವಾಗ್ಲೇ ಸಂತೋಷ ಇಲ್ಲದೆ ತಲೆ ಬಿಸಿ ಇರುವಾಗ ಯಾರಾದ್ರೂ ಹೂವು ಮುಡ್ಲಿಕ್ಕೆಲ್ಲ ಹೋಗುದಿಲ್ಲ. ಹಾಗೆ ಫಲವನ್ನು ಕೊಡುದು ಸಹ ಹಾಗೆ. ಫಲ ಆಗುದು ಯಾವಾಗ? ಆ ವೃಕ್ಷ ಸಶಕ್ತವಾಗಿ ಬೇಕಾದಂತ ಸಾರವನ್ನ ಸಂಗ್ರಹ ಮಾಡಿ ಮಧುರವಾದವಂತ ಫಲವನ್ನು ಕೊಡುವಂತ. ಇದರಲ್ಲಿ ವೇದಾಂತ ಸಹ ನಾವು ಚಿಂತನೆ ಮಾಡಬಹುದು. ಹಾಗೆ ಶ್ರೀಫಲ ಅಂದರೆ ಈ ತೆಂಗಿನಕಾಯಿ, ಅದು ಸಹ ಹಾಗೆ. ತೆಂಗಿನ ಮರವೇ ಇಲ್ಲ ಅಂತ ಆದ್ರೆ ನಾವು ತೆಂಗಿನ ಕಾಯನ್ನು ಹೇಗೆ ತರುವುದು? ಆವಾಗ ನೋಡಿ, ನಮ್ಮ ಈ ವೈದಿಕ ಸಂಸ್ಕೃತಿ ಅಥವಾ ಭಾರತೀಯ ವೇದ ಸಂಬಂಧವಾದ ಸಂಸ್ಕೃತಿಗೆ ವೈದಿಕ ಸಂಸ್ಕೃತಿ. ಇವತ್ತು ವೈದಿಕರು ಅಂದ್ರೆ ಕೆಲವು ಜನರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು, ಯಾರೋ ಒಬ್ರು ಅಂತ ಎಣಿಸ್ತಾರೆ. ಹಾಗಲ್ಲ, ವೇದಕ್ಕೆ ಸಂಬಂಧವಾದಂತಹ ಒಂದು ಸಂಸ್ಕೃತಿ, ಎ ಕಲ್ಚರ್ ಆಫ್ ವೇದ ಅಂದ್ರೆ ಅದರಲ್ಲಿ ಹೇಳುವಂತಹದ್ದು ಹೇಗೆ ನಾವು ಮಕ್ಕಳಿಗೆ ಜೇನನ್ನ ತಿನ್ನಿಸಿ ಕಹಿಯಾದ ಔಷಧವನ್ನು ತಿನ್ನಿಸ್ತೇವೆ. ಆದ್ರೆ ಅಲ್ಲಿ ಮಗು ಕೇಳುದಿಲ್ಲ, ನಾನು ಕಹಿಯಾದ ಔಷಧ ತಿನ್ನುವುದಿಲ್ಲ ಅಂತ ಅಳುತ್ತದೆ. ಆದ್ರೆ ಮೊದಲು ಜೇನನ್ನ ಕೊಟ್ಟು ಅದು ಔಷಧವೇ, ಆ ನಂತರ ನಾವು ಔಷಧವನ್ನು ಕೊಡಿಸ್ತೇವೆ. ಅದರಿಂದ ಮಗನ ಆರೋಗ್ಯ, ಆ ಮಗುವಿನ ಆರೋಗ್ಯ ಸುಧಾರಿಸ್ತದೆ ಅಲ್ವಾ? ಹಾಗೆ ಇಲ್ಲಿ ಸಹ ದೇವರಿಗೆ ಅನ್ನುವಂತ ಒಂದು ಭಾವನೆಯಿಂದ ನಾವು ಈ ಫಲ ಪುಷ್ಪಗಳನ್ನ ಕೊಟ್ಟಾಗ ನಮಗೆ ನಮ್ಮ ಕೃಷಿ ಸಂಪ್ರದಾಯ, ಕಲ್ಟಿವೇಷನ್ ಅಥವಾ ಅಗ್ರಿಕಲ್ಚರ್ ಅಂತೇಳಿ ಇವತ್ತು ಯಾವುದೋ ಒಂದು ವಿಭಾಗ ಎಲ್ಲ ಉಂಟು. ಆದ್ರೆ ನಮ್ಮ ಭಾರತದಲ್ಲಿ ನಿಯಮ ಇಲ್ಲ. ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಗಿಡ ನೆಡಬೇಕು ಅಂತ ಒಂದು ಯಾವುದಾದ್ರು ಕ್ರಮ ಉಂಟ? ತೆಂಗಿನಕಾಯಿ ತರಬೇಕಾದ್ರೆ ನಿಮ್ಮ ಮನೆಯಲ್ಲಿ ತೆಂಗಿನ ಮರ ಇದ್ರೆ ತರಬಹುದಲ್ವಾ? ಹಾ, ತೆಂಗಿನ ಮರ ಇದೆ ಅಂತ ಆದ್ರೆ, ಹೂವಿನ ಗಿಡಗಳು ಇದೆ ಅಂತ ಆದ್ರೆ ನಮ್ಮಲ್ಲಿ ಎನ್ವೈರನ್ಮೆಂಟ್ ಖಂಡಿತ ಬಾಧೆ ಕೊಡುದಿಲ್ಲ. ವಾಯು ಮಾಲಿನ್ಯ ಇಲ್ಲ, ವಿಚಾರ ಮಾಲಿನ್ಯ ಇಲ್ಲ, ಶಬ್ದ ಮಾಲಿನ್ಯ ಇಲ್ಲ, ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ದಾರಿ ಇಟ್ಟಿದ್ದಾರೆ, ನಮಗೆ ಅರ್ಥ ಆಗ್ಲಿಲ್ಲ. ನಮ್ಮ ಭಾವನೆ ಏನಂತ ಹೇಳಿದ್ರೆ, ನಾವು ಒಂದು ತೆಂಗಿನಕಾಯಿ ಹೊಡಿದ್ರೆ ವೆಂಕಟರಮಣ ನಮ್ಮ ಮೇಲೆ ಏನು ಮಾಡ್ತಾನೆ ಅಂತ, ಆ ಅರ್ಥ ಅಲ್ಲ ಅದಕ್ಕೆ. ಹಾಗೆ ಇಲ್ಲಿ ಗುರುಗಳು ಕೊಟ್ಟಂತಹ ಆ ಶ್ರೀಫಲವನ್ನ ನಾವು ನಮ್ಮ ಬಲಬದಿಯಲ್ಲಿ ವಸ್ತ್ರವನ್ನು ಹಾಕಿ, ಶಲ್ಯ ಅಂತ ಹೇಳ್ತೇವೆ, ಈಗ ಶಲ್ಯವನ್ನು ಬಲಬದಿಯಲ್ಲಿ ಹಾಕಿ ಬಲಬದಿಯಲ್ಲಿ ಇಡಬೇಕು. ಹಿಡಿದಾಗ ನಮಗೆ ಗುರುಗಳು ನಮ್ಮ ನಮ್ಮ ಮಠದಲ್ಲಿ, ಅಂದ್ರೆ ನಮ್ಮ ಕಾಶಿ ಮಠ ಸಂಸ್ಥಾನದಲ್ಲಿ ಪ್ರಸಾದವನ್ನು ಕೊಡುವಂತ ಒಂದು ಸಂಪ್ರದಾಯ ಎಲ್ಲರಲ್ಲಿ ಹಾಗೆ ಉಂಟಂತ ನಾನು ನೋಡ್ಲಿಲ್ಲ, ನಾನು ಆ ಬಗ್ಗೆ ಹೇಳುವುದಿಲ್ಲ. ನಮ್ಮ ಮಠದಲ್ಲಿ ನಮ್ಮ ಗುರುಗಳು ನಮಗೆ ಮೊದಲು ತೆಂಗಿನಕಾಯಿ, ಆ ನಂತರ ಫಲವಸ್ತು, ಆ ನಂತರ ಗಂಧ, ಆ ನಂತರ ಹೂವು, ಆ ನಂತರ ಅಕ್ಷರವನ್ನ ಅದರಲ್ಲಿ ಹಾಕಿ, ಆ ನಂತರ ನಿನಗೆ ದೇವರು ಒಳ್ಳೇದು ಮಾಡ್ತಾನೆ ಅಂತೇಳಿ ತಲೆ ಮೇಲೆ ಅಕ್ಷದ ಹಾಕಿ, ಅಥವಾ ನಾವೇನಾದ್ರೂ ನಮ್ಮ ಅರಿಕೆಯನ್ನು ಮಾಡಿದ್ರೆ ಅದನ್ನು ಸಂಪೂರ್ಣವಾಗಿ ಕೇಳಿ, ನಮಗೆ ಬೇಕಾದಂತಹ ಒಂದು ಮಾತೇವ ಪುತ್ರಾಯ ಹಿತಂ ಹಿ ನಿತ್ಯಂ, ಒಬ್ಬ ತಾಯಿ ತನ್ನ ಮಗುವಿನ ಅಳಲನ್ನ ದುಃಖವನ್ನ ಕೇಳಿ, ಕಷ್ಟವನ್ನ ಕೇಳಿ, ಅಥವಾ ತಿಳಿದು ಅಕಸ್ಮಾತ್ ನಾವು ಹೇಳದೇ ಇದ್ರೆ ನಮ್ಮ ಮುಖ ನೋಡುವಾಗ ಅವ್ರಿಗೆ ಗೊತ್ತಾಗ್ತದೆ, ಏನು ನಿಮಗೇನೋ ಬೇಜಾರಿದೆಯಲ್ಲ ಅಂತ ಕೇಳ್ತಾರೆ. ನಮ್ಮ ಬೇಜಾರು ಅವ್ರಿಗೆ ಏನು ಮಾಡ್ಲಿಕ್ಕೆ ಅಲ್ಲ, ಅದು ನಮ್ಮ ಗುರುಗಳು, ನಮ್ಮ ದೇವರು, ನಮ್ಮ ಊರು ಅಂತ ಹೇಳಿದ್ರೆ ಹಾಗಿರ್ಬೇಕು. ನಮ್ಮ ಕಷ್ಟ ಸುಖದ ಸುಖಕ್ಕೆ ಏನೂ ಇಲ್ಲ, ನಮ್ಮದಂತ ಹೇಗೆ ಹೇಳುವುದು? ಹಾಗೆ ನಮಗೆ ಮಾತೃಸ್ಥಾನ, ಪಿತೃಸ್ಥಾನ, ಆಚಾರ್ಯ ಸ್ಥಾನ ಎಲ್ಲ ಸ್ಥಾನದಲ್ಲಿ ಇದ್ದು ನಮ್ಮ ಗುರುಗಳು ನಮಗೆ ಆ ಅಕ್ಷತೆಯನ್ನು ಕೊಡ್ತಾರೆ. ಅಕ್ಷತ ಅಂತ ಹೇಳಿದ್ರೆ ಏನು? ಕ್ಷತ ಅಂದ್ರೆ ಗಾಯ, ಅಕ್ಷತ ಅಂದ್ರೆ ಗಾಯ ಆಗದೆ ಇರುವುದು. ಯಾವುದರಲ್ಲಿ ಗಾಯ ಆಗ್ಬಾರ್ದು ಹೇಳಿ ನೋಡುವ? ನಿಮ್ಮ ವ್ಯವಹಾರದಲ್ಲಿ ಆಗ್ಬಾರ್ದು, ನಿಮ್ಮ ಮನಸ್ಸಿಗೆ ಆಗ್ಬಾರ್ದು, ಶರೀರಕ್ಕೆ ಆಗ್ಬಾರ್ದು, ನಿಮ್ಮ ಜೀವನದಲ್ಲಿ ಆಗ್ಬಾರ್ದು, ಹೀಗೆ ನಿಮ್ಮ ಯಾವುದೇ ವಿಷಯದಲ್ಲಿ ಎಂಟೈರ್ ನಿಮಗೆ ಅಕ್ಷತವಾಗಲಿ, ಇಂಜೂರಿಯಸ್ ಲೆಸ್ ಅಂತ ಹೇಳ್ಬೋದಾ?
ಅಂದ್ರೆ ಬಾಧೆ ಇಲ್ಲದೆ ಕಷ್ಟವಿಲ್ಲದೆ ನಿಮ್ಮ ಜೀವನ ಆಗಲಿ ಅಂತ ಅವರು ನಮ್ಮ ತಲೆಯ ಮೇಲೆ ಹಾಕಿದಾಗ ಇವತ್ತು ಕೆಲವು ಥಿಯರಪಿ ಎಲ್ಲ ಬಂದಿದೆ ಹೇಳಬೇಕಾಗ್ತದೆ ಇಲ್ಲಿ ಆ ಮಂತ್ರಾಕ್ಷತೆ ಮಂತ್ರದಿಂದ ಮರಣಾತ್ರಾಯತೆ ಅಥವಾ ಮಂತ್ರಭೂತವಾದಂತಹ ಅವರ ದೇವರ ಸ್ಮರಣೆಯನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ಅಖಂಡ ಭಾರತದಲ್ಲಿ ಎಲ್ಲಾ ತೀರ್ಥಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಆ ತೀರ್ಥಕ್ಷೇತ್ರದ ಅಭಿವೃದ್ಧಿಗೆ ಯತಿಗಳು ತೀರ್ಥ ಸ್ನಾನ ಮಾಡಿದಾಗ ನಾವು ತೀರ್ಥ ಸ್ನಾನ ಮಾಡೋದಕ್ಕೂ ಯತಿಗಳು ತೀರ್ಥ ಸ್ನಾನ ಮಾಡೋದಕ್ಕೆ ವ್ಯತ್ಯಾಸ ಉಂಟು ಯತಿಗಳು ತೀರ್ಥ ಸ್ನಾನ ಮಾಡಿದಾಗ ನಮಗೆ ಅದಕ್ಕೆ ಬೇಕಾದಂತಹ ವಿಶೇಷ ಚಿಂತನೆ ಇದೆ ಇಲ್ಲಿ ಈಗ ನಾವು ಗಾಯನದ ಕಾರ್ಯಕ್ರಮ ನೋಡ್ತಾ ಇದ್ದೇವೆ ಹೌದು ಶ್ರೀ ವೀರ ವೆಂಕಟೇಶ ಕಲಾಮಂಟಪದಲ್ಲಿ ಈ ದಿನ ಸಂಜೆ ನಡೆಯತಾ ಇರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ನೋಟವನ್ನ ನಾವು ಈಗ ನೋಡ್ತಾ ಇದ್ದೇವೆ ವಿಜೇಂದ್ರ ಶರೀ
ನಮಸ್ಕಾರ ಶ್ರೀ ಕಾಶಿ ಮಠಾಧೀಶರಾದ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿ ಅವರ ಪಟ್ಟ ಶಿಷ್ಯರಾದ ಶ್ರೀ ಸಮ್ಯನೀಂದ್ರ ತೀರ್ಥ ಸ್ವಾಮೀಜಿ ಅವರ ದಿಗ್ವಿಜಯ ಮಹೋತ್ಸವ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಸಮಸ್ತ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ದಿಗ್ವಿಜಯದ ಶೋಭಾಯಾತ್ರೆ ದೇವಳದಿಂದ ಹೊರಟು ಮುಂದೆ ಕ್ರಮಿಸುತ್ತಾ ಇದೆ ಈ ನಡುವೆ ನಾವು ಶ್ರೀ ವೆಂಕಟರಮಣ ದೇವಸ್ಥಾನದ ತಂತ್ರಿಗಳಾದ ಪಂಡಿತ್ ಶ್ರೀ ನರಸಿಂಹ ಆಚಾರ್ಯ ಅವರಿಂದ ಕಾಶಿ ಮಠ ಪರಂಪರೆ ಕುರಿತು ಗುರುವರಿಯರ ಕುರಿತು ಕೊಂಚ ಹೊತ್ತು ಕೇಳೋಣ ಆತ್ಮೀಯ ವೀಕ್ಷಕರೇ ಇಂದು ನಡೆಯುವಂತಹ ಶ್ರೀ ಕಾಶಿಮಠ ಸಂಸ್ಥಾನದ ಯತೆವರಿಯರಾದಂತಹ ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರನ್ನು ನಾವು ಈ ಭವ್ಯವಾದಂತಹ ದಿಗ್ವಿಜಯೋತ್ಸವದಲ್ಲಿ ಕಾಣ್ತಾ ಇದ್ದೇವೆ ಶ್ರೀ ಕಾಶಿಮಠ ಸಂಸ್ಥಾನದ ಇತಿಹಾಸದ ಕೆಲವೊಂದು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ ಉತ್ತರ ಭಾರತದಿಂದ ವಲಸೆ ಬಂದು ನಿಂತಹ ಒಂದು ಬ್ರಾಹ್ಮಣ ಸಮುದಾಯವೇ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯ ಸರಸ್ವತಿ ನದಿಯ ತೀರದಲ್ಲಿ ವಾಸ ಮಾಡಿಕೊಂಡಿರುವಂತಹ ಸಾರಸ್ವತ ಬ್ರಾಹ್ಮಣ ಸಮುದಾಯ ಅದರಲ್ಲೂ ಗೌಡ ದೇಶದಲ್ಲಿ ನೆಲೆ ನಿಂತಹ ಈ ಬ್ರಾಹ್ಮಣ ಸಮುದಾಯ ಕ್ರಮೇಣ ಮುಂದಕ್ಕೆ ವಲಸೆ ಬಂದಂತೆ ಗುಮಾಂತಕಕ್ಕೆ ಈಗಣ ಗೋವಾ ಕ್ಷೇತ್ರದಲ್ಲಿ ಬಂದು ನೆಲೆ ನಿಂತಿತು ತರುವಾಯ ಅಲ್ಲಿಂದ ಈ ಸಮುದ್ರ ಕರಾವಳಿಯ ಪ್ರದೇಶದಲ್ಲಿ ಅಲ್ಲಲ್ಲಿ ಬಂದು ನೆಲೆ ನಿಂತ ಈ ಒಂದು ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯ ಇವತ್ತು ಈ ಕಾಶಿ ಮಠದ ಒಂದು ಯತಿ ಪರಂಪರೆಯ ಮಾರ್ಗದರ್ಶನದಲ್ಲಿ ಈ ಧರ್ಮವನ್ನು ನಡೆಸಿಕೊಂಡು ಬರ್ತಾ ತಮ್ಮ ಸಮಗ್ರ ಜೀವನದ ಉನ್ನತಿಯನ್ನು ಕಂಡಿದೆ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಭಗವಂತನನ್ನು ಆರಾಧನೆ ಮಾಡುವಂತಹ ಒಂದು ಸಂಪ್ರದಾಯ ಪದ್ಧತಿ ವಿಶೇಷವಾಗಿತ್ತು ಅದರಲ್ಲಿ ಸೌರ ಗಾಣಪತ್ಯ ಶಾಕ್ತ ಹೀಗೆ ಐದು ವಿಚಾರಗಳಿಂದ ಆ ಭಗವಂತನನ್ನು ಆರಾಧನೆ ಮಾಡುವಂತಹ ಪದ್ಧತಿ ನಮ್ಮಲ್ಲಿ ಇತ್ತು ಶಕ್ತಿಯ ಆರಾಧನೆ ಮಾಡುವಂಥವರು ಶಾಕ್ತರು ವೈಷ್ಣವ ಆರಾಧನೆ ಮಾಡುವಂಥವರು ವೈಷ್ಣವರು ರುದ್ರದೇವರ ಆರಾಧನೆ ಮಾಡುವಂಥವರು ಶೈವರು ಗಣಪತಿಯ ಆರಾಧನೆ ಮಾಡುವಂಥವರು ಗಾಣಪತ್ಯರು ಸೂರ್ಯದೇವನನ್ನು ಆರಾಧನೆ ಮಾಡುವಂಥವರು ಸೌರರು ಹೀಗೆ ಈ ಸಮುದಾಯ ವಿಶೇಷವಾಗಿ ಭಗವದ್ ಆಚರಣೆಗಳಿಂದ ಆ ಭಗವಂತನಲ್ಲಿ ಪ್ರೀತಿಯನ್ನು ಇಟ್ಟು ನಿರಂತರವಾಗಿ ಆರಾಧನೆ ಅರ್ಚನೆ ಪೂಜನೆಗಳಿಂದ ತಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಕಂಡುಕೊಂಡವರು ಕ್ರಮೇಣ 1542ನೇ ಇಸವಿಯಲ್ಲಿ ಕುಂಭಕೋಣ ಮಠದ ಶ್ರೀ ವಿಜಯೇಂದ್ರ ತೀರ್ಥರು ಕೊಚ್ಚಿಯಲ್ಲಿರುವಂತಹ ಶ್ರೀ ತಿರುಮಲ ದೇವಸ್ಥಾನದಲ್ಲಿ ತಮ್ಮ ಚಾತುರ್ಮಾಸ ವ್ರತವನ್ನು ಆಚರಣೆ ಮಾಡಿದರು ಅಲ್ಲಿದ್ದಂತಹ ಗೌಡ ಸಾರಸ್ವತ ಬ್ರಹ್ಮವೃಂದ ಅವರ ಸೇವೆ ಇತ್ಯಾದಿಗಳನ್ನೆಲ್ಲ ಗೈದು ಅತ್ಯಂತ ಪ್ರೀತಿಯಿಂದ ಆ ಗುರುಗಳ ಅನುಗ್ರಹಕ್ಕೆ ಪಾತ್ರರಾದರು ಇದೇ ಪ್ರಕಾರ ಮುಂದಕ್ಕೆ ನಮ್ಮ ಸಮಾಜದಲ್ಲೂ ಒಂದು ಗುರು ಪರಂಪರೆ ಇರಬೇಕು ತಾವು ಆಶೀರ್ವದಿಸಬೇಕು ಎನ್ನುವಂತಹ ಪ್ರಾರ್ಥನೆಯನ್ನು ಶ್ರೀ ವಿಜಯೇಂದ್ರ ತೀರ್ಥರಲ್ಲಿ ಮಾಡಿದಾಗ ತಮ್ಮದೇ ಆದಂತಹ ಕಾಶಿ ಕ್ಷೇತ್ರದಲ್ಲಿ ಇರುವಂತಹ ಆ ಕಾಶಿ ಮಠದಲ್ಲಿ ಒಬ್ಬ ವಠನಿಗೆ ದೀಕ್ಷೆಯನ್ನು ಕೊಟ್ಟು ಯಾದವೇಂದ್ರ ತೀರ್ಥ ಎನ್ನುವಂತಹ ನಾಮಕರಣವನ್ನು ಮಾಡಿದರು ಅದೇ
542ನೇ ಜನವರಿ 21ರಂದು ಈ ಕಾಶಿ ಮಠದ ಪರಂಪರೆ ಶ್ರೀ ಯಾದವೇಂದ್ರರಿಂದ ಪ್ರಾರಂಭಗೊಂಡಿತು. ಶ್ರೀ ಯಾದವೇಂದ್ರ ತೀರ್ಥರು ಸಮಗ್ರ ಭಾರತವನ್ನು ದಿಗ್ವಿಜಯೋತ್ಸವಗೈದು ಅಲ್ಲಲ್ಲಿರುವಂತಹ ಎಲ್ಲ ಗೌಡ ಸಾರಸ್ವತ ಬ್ರಾಹ್ಮಣ ವೃಂದಕ್ಕೆ ಹರಸ್ತಾ ಈ ಒಂದು ದಕ್ಷಿಣ ಭಾಗದಿಂದ ಉತ್ತರ ಭಾಗದೆಡೆಗೆ ಹೋಗುವಾಗ ಈ ಮಂಗಳೂರು ಇತ್ಯಾದಿ ಪ್ರಾಂತ್ಯಗಳಲ್ಲಿ ಸಂಚರಿಸ್ತಾ ಕೊನೆಗೊಮ್ಮೆ ಈ ವಟುಪುರ ಹಾಗೂ ಈ ವಸುಪುರ ಇತ್ಯಾದಿಗಳನ್ನು ಸಂಚರಿಸ್ತಾ ಮುಂದಕ್ಕೆ ಹೊರಡದ ಈ ಕಾಶಿ ಯಾತ್ರೆಗಳನ್ನೆಲ್ಲ ದಿಗ್ವಿಜಯ ಮಾಡ್ತಾ ಈ ಧರ್ಮ ಪ್ರಚಾರವನ್ನು ಮಾಡ್ತಾ ಇದ್ದರು. ಇದೇ ಕಾಲದಲ್ಲಿ ಅವರ ಮುಂದಿನ ಉತ್ತರಾಧಿಕಾರಿಯಾಗಿ ನಿಯುಕ್ತಗೊಳಿಸಬೇಕು ಅನ್ನುವಂಥ ಚಿಂತನೆಯೊಂದಿಗೆ ಶ್ರೀ ಕೇಶವೇಂದ್ರ ತೀರ್ಥ ಸ್ವಾಮೀಜಿಯವರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿ 1608ರಲ್ಲಿ ಅವರು ಆ ಒಂದು ದಿವ್ಯ ಪದವನ್ನು ಭಗವತ್ ಸಾನ್ನಿಧ್ಯವನ್ನು ಸೇರಿದರು. 1608ರ ತರುವಾಯ ಶ್ರೀ ಕೇಶವೇಂದ್ರ ತೀರ್ಥರು ಮಠಾಧಿಪತಿಗಳಾಗಿ ಬಸರೂರಿನಲ್ಲಿ ಪ್ರಪ್ರಥಮವಾಗಿ ಒಂದು ಶಾಖಾ ಮಠವನ್ನು ಪ್ರಾರಂಭ ಮಾಡಿದರು. ಅಲ್ಲಿಯ ಹತ್ತಿರ ಇರುವಂತಹ ಹೇಮಪುರ ಹೆಮ್ಮಾಡಿಯಲ್ಲೂ ಶಾಖಾ ಮಠವನ್ನು ಪ್ರಾರಂಭ ಮಾಡಿದರು. ಹೀಗೆ ಅಲ್ಲಲ್ಲಿ ಧರ್ಮ ಕರ್ಮಗಳ ಒಂದು ಪ್ರಚೋದನೆಯನ್ನು ಮಾರ್ಗದರ್ಶನವನ್ನು ಮಾಡ್ತಾ ಕೇಶವೇಂದ್ರರು ಒಂದು ಕಾಲದಲ್ಲಿ ವಿಶೇಷವಾಗಿ ಆ ಗಂಗಾ ಸ್ನಾನವನ್ನು ಮಾಡಬೇಕು, ಉತ್ತರ ಭಾರತ ಯಾತ್ರೆ ಆಗಬೇಕು, ನಮ್ಮ ಮೂಲ ಮಠವಾಗಿರುವಂತಹ ಕಾಶಿಯನ್ನು ಕಾಣಬೇಕು, ಕಾಶಿ ಯಾತ್ರೆ ಆಗಬೇಕು ಎನ್ನುವಂತಹ ಮಹದಿಚ್ಛೆಯಿಂದ ಸಕಲ ಪರಿವಾರಗಳೊಂದಿಗೆ ಕಾಶಿ ಕ್ಷೇತ್ರವನ್ನು ಮುಡ್ತಾರೆ. ಕಾಶಿ ಕ್ಷೇತ್ರದಲ್ಲಿ ಬ್ರಹ್ಮಘಾಟ್ ಎನ್ನುವಂತಹ ಪ್ರದೇಶದಲ್ಲಿ ಕಾಶಿ ಮಠ ಇರುತ್ತೆ. ಅದರ ಪಕ್ಕದಲ್ಲೇ ಪಂಚಗಂಗಾ ಘಾಟ್ ಎನ್ನುವಂತಹ ಇನ್ನೊಂದು ಘಾಟ್ ಇದೆ. ಆ 5 ಗಂಗೆಗಳ ಸೇರುವಂತಹ ಒಂದು ದಿವ್ಯ ಸನ್ನಿಧಿಯಲ್ಲಿ ವಿಶೇಷವಾಗಿ ಆ ಗಂಗಾ ಮಾತೆಯನ್ನು ನಮಸ್ಕರಿಸ್ತಾ ತನ್ನ ನಿತ್ಯ ಮಾಡುವಂತಹ ಕರ್ತವ್ಯ ಎಂಬ ಹಾಗೆ ಆ ಗಂಗಾ ಸ್ನಾನ ಮಾಡುವಂಥದ್ದು, ಸಂಕಲ್ಪ ಮಾಡುವಂಥದ್ದು, ಆ ಮೃತಿಗ ಧಾರಣೆ ಮಾಡುವಂಥದ್ದು, ಈ ಎಲ್ಲ ವಿಚಾರಗಳು ನಡೆಯುತ್ತಾ ಇರುವಂತಹ ಕಾಲದಲ್ಲಿ ಗಂಗೆಯಲ್ಲಿ ಮುಳುಗಿ ಆ ಮೃತಿಗೆಯನ್ನು ಧಾರಣೆ ಮಾಡಬೇಕಾದಂತಹ ಒಂದು ಕಾಲದಲ್ಲಿ ಸಾಕ್ಷಾತ್ ವೇದವ್ಯಾಸ ಭಗವಂತನ ಈ ಪ್ರತಿಮೆ ಗೋಚರವಾಗುತ್ತೆ. ಅಲ್ಲಿಂದ ಆ ಮಠ ಪರಂಪರೆಯಲ್ಲಿ ವಿಶೇಷವಾಗಿ ವ್ಯಾಸದೇವರ ಆರಾಧನೆ ಇಲ್ಲಿ ಪ್ರಾರಂಭವಾಗುತ್ತೆ. ಶ್ರೀ ಕಾಶಿಮಠ ಸಂಸ್ಥಾನದ ಪರಂಪರೆಯ ಪ್ರಾರಂಭದಲ್ಲಿ ಶ್ರೀಮದ್ ವಿಜಯೇಂದ್ರ ತೀರ್ಥರಿಂದ ಶ್ರೀರಾಮದೇವರ ಪೂಜಾ ವಿಗ್ರಹ, ಸಾಲಗ್ರಾಮಾದಿಗಳು ಹಾಗೂ ಇನ್ನಿತರ ವಿಗ್ರಹಾದಿಗಳು ಶ್ರೀ ಯಾದವೇಂದ್ರರ ಕೈ ಸೇರುತ್ತೆ. ಆದ್ದರಿಂದ ಮೂಲ ರಾಮಚಂದ್ರ ದೇವರು ಈ ನಮ್ಮ ಕಾಶಿಮಠ ಸಂಸ್ಥಾನದ ಪಟ್ಟದ ದೇವರಾಗಿದ್ದಾರೆ. ಅದೇ ಪ್ರಕಾರ ಕೇಶವೇಂದ್ರ ತೀರ್ಥ ಭಗವತ್ಪಾದರಿಗೆ ಅನುಗ್ರಹ ಮಾಡಿ ಬಂದಂತಹ ಶ್ರೀ ವ್ಯಾಸದೇವರು ಈ ಒಂದು ನಿಟ್ಟಿನಲ್ಲಿ ವ್ಯಾಸ ರಘುಪತಿ ಎನ್ನುವಂತಹ ನಾಮಾಂಕಿತಗಳೊಂದಿಗೆ ಈ ಕಾಶಿಮಠದ ಪರಂಪರೆ ಆ ಭಗವತ ಚೈತನ್ಯವನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಂತಹ ಕೇಶವೇಂದ್ರ ತೀರ್ಥರು ಸರಳ ಸಜ್ಜನಿಕೆಯಿಂದ ಆ ಭಗವಂತನಲ್ಲಿ ನಿತ್ಯ ಧ್ಯಾನಾಸಕ್ತರಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ರೀತಿಯಲ್ಲಿ ಮುಂದುವರಿಯುತ್ತಾ ಪೂರ್ವ ವಟುವನ್ನು ಸನ್ಯಾಸ ದೀಕ್ಷೆಯನ್ನು ಕೊಡುತ್ತಾರೆ. ಅವರೇ ಉಪೇಂದ್ರ ತೀರ್ಥರು. ಶ್ರೀಮದ್ ಉಪೇಂದ್ರ ತೀರ್ಥರು ಎಲ್ಲ ದೇವಾಲಯಗಳ ಮಠ ಮಂದಿರಗಳ ವಿಚಾರಗಳು ಹೇಗಿರಬೇಕು,
ದೇವಾಲಯವನ್ನು ಯಾವ ರೀತಿಯಿಂದ ನಡೆಸಿಕೊಂಡು ಹೋಗಬೇಕು ಹಾಗೂ ಆ ಮಠ ಮಂದಿರಗಳಲ್ಲಿ ಇರಬೇಕಾದಂತ ಯಾವ ಒಂದು ದೃಷ್ಟಿಕೋನಗಳಿಂದ ನಾವು ಆ ಭಗವತ್ ಸೇವೆಯನ್ನು ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಅಗಾಧವಾದಂತ ಪಾಂಡಿತ್ಯ ಉಳ್ಳವರು ಅಂತ ಉಪೇಂದ್ರ ತೀರ್ಥರು ಬಹುಕಾಲ ಕಾಶಿಯಲ್ಲಿ ಉಳಿದುಕೊಂಡು ಮೂಲಮಠದ ಒಂದು ಸ್ವಾಧೀನತೆಯನ್ನು ಪಡೆದುಕೊಂಡು ಅಲ್ಲಿ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಂತಹ ಕೀರ್ತಿ ಶ್ರೀ ಉಪೇಂದ್ರ ತೀರ್ಥರದ್ದು ಕೇಶವೇಂದ್ರ ತೀರ್ಥರು ಈ ವಸುಪುರ ದಕ್ಷಿಣ ಕನ್ನಡದ ಒಂದು ಅವಿಭಾಜ್ಯ ಬಂದರು ಪ್ರದೇಶ ಆಗಿನ ಬಸ್ರೂರು ಪ್ರದೇಶದಲ್ಲಿ ಶ್ರೀ ಕೇಶವೇಂದ್ರ ತೀರ್ಥ ಸ್ವಾಮೀಜಿಯವರ ವೃಂದಾವನವನ್ನು ನಾವು ಕಾಣ್ತಾ ಇದ್ದೇವೆ ಅದಕ್ಕೂ ಸ್ವಲ್ಪ ಮುಂದೆ ಭಟ್ಕಳ ಪ್ರದೇಶದಲ್ಲಿ ಗೋಪಿ ನದಿಯ ತೀರದಲ್ಲಿ ಶ್ರೀ ಯಾದವೇಂದ್ರ ತೀರ್ಥರ ವೃಂದಾವನ ಇದೆ ಹೀಗೆ ಉಪೇಂದ್ರ ತೀರ್ಥರು ಕೇಶವೇಂದ್ರ ತೀರ್ಥರ ಶಿಷ್ಯರಾಗಿ ಇವೆಲ್ಲವನ್ನು ನೋಡಿಕೊಂಡು ಹೋಗುತ್ತಾ ಇರುವಾಗ ಈ ದಕ್ಷಿಣ ಭಾರತದಲ್ಲೂ ಮಾಡುವಂತ ಕರ್ತವ್ಯ ಎಂಬ ಹಾಗೆ ಕೆಲವೊಂದು ಸ್ನಾನ ಮಾಡುವಂತದ್ದು ಸಂಕಲ್ಪ ಮಾಡುವಂತದ್ದು ಆ ಮೃತಿಗ ಧಾರಣೆ ಮಾಡುವಂತದ್ದು ಈ ಎಲ್ಲ ವಿಚಾರಗಳು ನಡೆಯುತ್ತಾ ಇರುವಂತ ಕಾಲದಲ್ಲಿ ಗಂಗೆಯಲ್ಲಿ ಮುಳುಗಿ ಆ ಮೃತಿಗೆಯನ್ನು ಧಾರಣೆ ಮಾಡಬೇಕಾದಂತಹ ಒಂದು ಕಾಲದಲ್ಲಿ ಸಾಕ್ಷಾತ್ ವೇದವ್ಯಾಸ ಭಗವಂತನ ಈ ಪ್ರತಿಮೆ ಗೋಚರವಾಗುತ್ತೆ ಅಲ್ಲಿಂದ ಆ ಮಠ ಪರಂಪರೆಯಲ್ಲಿ ವಿಶೇಷವಾಗಿ ವ್ಯಾಸದೇವರ ಆರಾಧನೆ ಇಲ್ಲಿ ಪ್ರಾರಂಭವಾಗುತ್ತೆ ಶ್ರೀ ಕಾಶಿಮಠ ಸಂಸ್ಥಾನದ ಪರಂಪರೆಯ ಪ್ರಾರಂಭದಲ್ಲಿ ಶ್ರೀಮದ್ ವಿಜಯೇಂದ್ರ ತೀರ್ಥರಿಂದ ಶ್ರೀರಾಮದೇವರ ಪೂಜಾ ವಿಗ್ರಹ ಸಾಲಗ್ರಾಮಾದಿಗಳು ಹಾಗೂ ಇನ್ನಿತರ ವಿಗ್ರಹಾದಿಗಳು ಶ್ರೀ ಯಾದವೇಂದ್ರರ ಕೈ ಸೇರುತ್ತೆ ಆದ್ದರಿಂದ ಮೂಲ ರಾಮಚಂದ್ರ ದೇವರು ಈ ನಮ್ಮ ಕಾಶಿಮಠ ಸಂಸ್ಥಾನದ ಪಟ್ಟದ ದೇವರಾಗಿದ್ದಾರೆ ಅದೇ ಪ್ರಕಾರ ಕೇಶವೇಂದ್ರ ತೀರ್ಥ ಭಗವತ್ಪಾದರಿಗೆ ಅನುಗ್ರಹ ಮಾಡಿ ಬಂದಂತಹ ಶ್ರೀ ವ್ಯಾಸದೇವರು ಈ ಒಂದು ನಿಟ್ಟಿನಲ್ಲಿ ವ್ಯಾಸ ರಘುಪತಿ ಎನ್ನುವಂತಹ ನಾಮಾಂಕಿತಗಳೊಂದಿಗೆ ಈ ಕಾಶಿಮಠದ ಪರಂಪರೆ ಆ ಭಗವತ ಚೈತನ್ಯವನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅಂತಹ ಕೇಶವೇಂದ್ರ ತೀರ್ಥರು ಸರಳ ಸಜ್ಜನಿಕೆಯಿಂದ ಆ ಭಗವಂತನಲ್ಲಿ ನಿತ್ಯ ಧ್ಯಾನಾಸಕ್ತರಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡುವಂತಹ ರೀತಿಯಲ್ಲಿ ಮುಂದುವರಿಯುತ್ತಾ ಊರ್ವ ವಟುವನ್ನು ಸನ್ಯಾಸ ದೀಕ್ಷೆಯನ್ನು ಕೊಡುತ್ತಾರೆ ಅವರೇ ಉಪೇಂದ್ರ ತೀರ್ಥರು ಶ್ರೀಮದ್ ಉಪೇಂದ್ರ ತೀರ್ಥರು ಎಲ್ಲ ದೇವಾಲಯಗಳ ಮಠ ಮಂದಿರಗಳ ವಿಚಾರವೆ ದೇವಾಲಯವನ್ನು ಯಾವ ರೀತಿಯಿಂದ ನಡೆಸಿಕೊಂಡು ಹೋಗಬೇಕು ಹಾಗೂ ಆ ಮಠ ಮಂದಿರಗಳಲ್ಲಿ ಇರಬೇಕಾದಂತಹ ಯಾವ ಒಂದು ದೃಷ್ಟಿಕೋನಗಳಿಂದ ನಾವು ಆ ಭಗವತ್ ಸೇವೆಯನ್ನು ಮಾಡಬೇಕು ಎನ್ನುವಂತಹ ವಿಚಾರದಲ್ಲಿ ಅಗಾಧವಾದಂತಹ ಪಾಂಡಿತ್ಯ ಉಳ್ಳವರು ಅಂತಹ ಉಪೇಂದ್ರ ತೀರ್ಥರು ಬಹುಕಾಲ ಕಾಶಿಯಲ್ಲಿ ಉಳಿದುಕೊಂಡು ಮೂಲಮಠದ ಒಂದು ಸ್ವಾಧೀನತೆಯನ್ನು ಪಡೆದುಕೊಂಡು ಅಲ್ಲಿ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಂತಹ ಕೀರ್ತಿ ಶ್ರೀ ಉಪೇಂದ್ರ ತೀರ್ಥರದ್ದು ಕೇಶವೇಂದ್ರ ತೀರ್ಥರು ಈ ವಸುಪುರ ದಕ್ಷಿಣ ಕನ್ನಡದ ಒಂದು ಅವಿಭಾಜ್ಯ ಬಂದರು ಪ್ರದೇಶ ಆಗಿನ ಬಸ್ರೂರು ಪ್ರದೇಶದಲ್ಲಿ ಶ್ರೀ ಕೇಶವೇಂದ್ರ ತೀರ್ಥ ಸ್ವಾಮೀಜಿಯವರ ವೃಂದಾವನವನ್ನು ನಾವು ಕಾಣ್ತಾ ಇದ್ದೇವೆ ಅದಕ್ಕೂ ಸ್ವಲ್ಪ ಮುಂದೆ ಭಟ್ಕಳ ಪ್ರದೇಶದಲ್ಲಿ ಗೋಪಿ ನದಿಯ ತೀರದಲ್ಲಿ ಶ್ರೀ ಯಾದವೇಂದ್ರ ತೀರ್ಥರ ವೃಂದಾವನ ಇದೆ ಹೀಗೆ ಉಪೇಂದ್ರ ತೀರ್ಥರು ಕೇಶವೇಂದ್ರ ತೀರ್ಥರ ಶಿಷ್ಯರಾಗಿ ಇವೆಲ್ಲವನ್ನು ನೋಡಿಕೊಂಡು ಹೋಗುತ್ತಾ ಇರುವಾಗ ಈ ದಕ್ಷಿಣ ಭಾರತದಲ್ಲೂ ಆ ಗುರು ಪರಂಪರೆಯ ಕೆಲವೊಂದು
ಮಾರ್ಗದರ್ಶನಗಳ ಅವಶ್ಯಕತೆ ಇರುವಾಗ ಶ್ರೀ ಯಾದವೇಂದ್ರ ತೀರ್ಥರು ಎನ್ನುವಂತಹ ಮಗದೊಂದು ಈ ಯತಿಗಳಿಗೆ ಕೇಶವೇಂದ್ರ ತೀರ್ಥರು ದೀಕ್ಷೆಯನ್ನು ಕೊಡುತ್ತಾನೆ ಅಂತಹ ಎರಡನೆಯ ಯಾದವೇಂದ್ರ ತೀರ್ಥರು ಎನ್ನುವಂತಹ ನಾಮಾಂಕಿತಗಳೊಂದಿಗೆ ಈ ಕೇಶವೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ಇಬ್ಬರು ಶಿಷ್ಯರು ಆ ಮೂರು ಯತಿವರಿಯರು ಈ ಯಾವ ಒಂದು ಸಮಗ್ರ ಭಾರತವನ್ನು ಅಲ್ಲಲ್ಲಿ ಸಂಚರಿಸ್ತಾ ಎಲ್ಲ ಗೌಡ ಸಾರಸ್ವತ ಸಮಾಜಕ್ಕೆ ಹರಿಸ್ತಾ ಈ ಕಾಶಿ ಮಠವನ್ನು ಎತ್ತಿ ಹಿಡಿದಂತಹ ಕೀರ್ತಿ ಈ ಮೂರು ಯತಿವರಿಯರಿಗೆ ಪ್ರಾಪ್ತವಾಗುತ್ತೆ ಶ್ರೀ ಉಪೇಂದ್ರ ತೀರ್ಥರು ಶ್ರೀ ರಾಘವೇಂದ್ರ ತೀರ್ಥರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿದರು ಉಪೇಂದ್ರ ತೀರ್ಥರು ಮಹಾಪ್ರಸ್ಥಾನವನ್ನು ಕಾಶಿ ಕ್ಷೇತ್ರದಲ್ಲಿ ಗೈದರು ಈಗಲೂ ಉಪೇಂದ್ರ ತೀರ್ಥರ ವೃಂದಾವನ ಕಾಶಿ ಮಠದ ಮೂಲ ಮಠದಲ್ಲಿದೆ ಶ್ರೀ ರಾಘವೇಂದ್ರ ತೀರ್ಥರು ಕೂಡ ಉಪೇಂದ್ರ ತೀರ್ಥರ ನಿರಂತರ ಸೇವೆಯನ್ನು ಮಾಡ್ತಾ ಆ ಭಕ್ತವತ್ಸಲನಾದಂತಹ ಭಗವಂತನಲ್ಲಿ ದೃಢವಾದ ವಿಶ್ವಾಸವನ್ನು ಇಟ್ಟು ನಿರಂತರ ಪೂಜೆ ಪುರಸ್ಕಾರಗಳು ಶಾಸ್ತ್ರಾಧ್ಯಯನಗಳು ಇತ್ಯಾದಿಗಳ ಬಗ್ಗೆ ಅತ್ಯಂತ ಕಾಳಜಿಯನ್ನು ವಹಿಸ್ತಾ ಈ ಒಂದು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬಂದಂತಹ ಯಾದವೇಂದ್ರ ಭಗವತ್ಪಾದರು ಇಲ್ಲಿಯ ಎಲ್ಲ ನಮ್ಮ ಸಮುದಾಯದ ಭಜಕರನ್ನು ಹರಿಸ್ತಾ ಇದ್ದರೆ ಆ ಕಡೆ ನಿಂತು ವಿಶೇಷವಾದಂತಹ ವಿದ್ಯಾದ ಅರ್ಜುನ ಹಾಗೂ ತಮ್ಮ ಧರ್ಮಕರ್ಮಗಳಿಗೆ ಒತ್ತು ಕೊಡ್ತಾ ಶಾಸ್ತ್ರಾಧ್ಯಯನಗಳನ್ನು ಮಾಡ್ತಾ ಜಪತಪ ಅನುಷ್ಠಾನಗಳಲ್ಲಿ ನಿರತರಾಗಿ ರಾಘವೇಂದ್ರ ತೀರ್ಥರು ಕಾಶಿಯಲ್ಲಿ ಬಹುಕಾಲ ಜೀವಿಸಿದರು ಅದೇ ಕಾಲದಲ್ಲಿ ಆ ಲಕ್ಷ್ಮೀ ನರಸಿಂಹನ ಅನುಗ್ರಹಕ್ಕೂ ಪಾತ್ರರಾದರು ವಿಶೇಷವಾಗಿ ಕಾಶಿ ಮಠದಲ್ಲಿರುವಂತಹ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಆ ಜಪಾಸಕ್ತರಾದಂಥ ಹೊತ್ತು ನರಸಿಂಹದೇವರು ದಿವ್ಯವಾದಂತಹ ದರ್ಶನವನ್ನು ಕೊಟ್ಟು ಶ್ರೀ ರಾಘವೇಂದ್ರರನ್ನು ಹರಸಿದ್ದು ನಮ್ಮ ಇತಿಹಾಸದಲ್ಲಿ ಕಂಡುಬರ್ತಾ ಇದೆ ಆದ್ದರಿಂದ ಅಲ್ಲಿಂದ ಮುಂದಕ್ಕೆ ಕಾಶಿಮಠ ಸಂಸ್ಥಾನದಲ್ಲಿ ಉಗ್ರ ನರಸಿಂಹದೇವರ ಆರಾಧನೆಯು ಪ್ರಾರಂಭವಾಗಿ ಈಗ ವ್ಯಾಸ ರಘುಪತಿ ನರಸಿಂಹದೇವರ ಆರಾಧನೆ ಎನ್ನುವಂತಹ ನಿಟ್ಟಿನಲ್ಲಿ ಈ ಕಾಶಿಮಠ ಪರಂಪರೆ ಬೆಳೀತಾ ಇದೆ ಅಂತಹ ಯಾವ ಒಂದು ರಾಘವೇಂದ್ರ ತೀರ್ಥರು ಹಾಗೂ ಉಪೇಂದ್ರ ತೀರ್ಥರು ಹಾಗೂ ಇನ್ನೋರ್ವ ಯತಿಗಳಾದಂತಹ ಯಾದವೇಂದ್ರರು ಇರುವಂತಹ ಕಾಲದಲ್ಲಿ ದೇವೇಂದ್ರ ತೀರ್ಥರು ಮುಕ್ತಿಪದವನ್ನು ಗೈದರು ಇತ್ತ ಯಾದವೇಂದ್ರ ತೀರ್ಥರು ದಕ್ಷಿಣ ಪ್ರಾಂತ್ಯದಲ್ಲಿರುವಾಗ ಆ ಮುಕ್ತಿಯನ್ನು ಹೊಂದಿದರು ಅಂತಹ ಯಾದವೇಂದ್ರರ ವೃಂದಾವನ ಹೆಮ್ಮಾಡಿ ಎಂಬಂತಹ ಈ ಗ್ರಾಮದಲ್ಲಿ ಕುಂದಾಪುರದ ಹತ್ತಿರ ಇರುವಂತಹ ನದಿ ತಟ ಪ್ರದೇಶದಲ್ಲಿ ಹೆಮ್ಮಾಡಿಯಲ್ಲಿ ನಾವು ಯಾದವೇಂದ್ರರ ಈ ವೃಂದಾವನನ್ನು ಕಾಣಬಹುದು ಮುಂದೆ ಈ ಮಠವನ್ನು ನಡೆಸಿಕೊಂಡು ಬರುವಂತಹ ಶ್ರೀ ರಾಘವೇಂದ್ರ ತೀರ್ಥರು ವಿಶೇಷವಾಗಿ ಸಕಲ ಧರ್ಮಕರ್ಮ ನಿರತರಾಗಿ ಸಜ್ಜರನ್ನು ಹರಿಸ್ತಾ ವೇದವಿದ್ಯಾ ಪಾರಂಗತರಾಗಿ ಎಲ್ಲರೂ ಈ ಭಕ್ತಿ ಭಯದಿಂದ ಆ ಭಗವಂತನನ್ನು ಆರಾಧನೆ ಮಾಡುವಂತಹ ಒಂದು ಸಂಪ್ರದಾಯವನ್ನು ಹಾಕಿಕೊಂಡರು ಕ್ರಮೇಣ ಕಾಶಿ ಕ್ಷೇತ್ರದಿಂದ ದಿಗ್ವಿಜಯವನ್ನು ಗೈದು ಮುಂದಕ್ಕೆ ಬರುತ್ತಾ ಇರುವಂತಹ ಕಾಲದಲ್ಲಿ ಸಮಗ್ರವಾದಂತಹ ಈ ಪರಂಪರೆ ಮುನ್ನಡೆಯಬೇಕು ಎನ್ನುವಂತಹ ನಿಟ್ಟಿನಲ್ಲಿ ದೇವೇಂದ್ರ ತೀರ್ಥ ಸ್ವಾಮೀಜಿಯವರಿಗೆ ದೀಕ್ಷೆಯನ್ನು ಕೊಟ್ಟರು ಶ್ರೀ ದೇವೇಂದ್ರ ತೀರ್ಥರು ಯಾವ ಒಂದು ಉಪೇಂದ್ರ ತೀರ್ಥರಿಂದ ಈ ದೇವಾಲಯಗಳ ಹಾಗೂ ಎಲ್ಲ ಮಠ ಮಂದಿರಗಳ ಒಂದು ಪೂಜಾ ಕೈಂಕರ್ಯಗಳು ಯಾವ ರೀತಿಯಿಂದ ನಡೆಯಬೇಕು ಯಾವ ರೀತಿಯಲ್ಲಿ
ಎಲ್ಲ ಆರ್ಥಿಕ ವಿಷಯಗಳಾಗಲಿ ಇತ್ಯಾದಿಗಳು ನಡೆಯಬೇಕು ಅನ್ನುವಂತಹ ಚಿಂತನೆ ಮಾಡಿದ್ರು ಅದಕ್ಕೆ ಪೂರಕವಾದಂತಹ ಚಿಂತನೆಯನ್ನು ಮಾಡಿದ್ದು ದೇವೇಂದ್ರ ತೀರ್ಥರು ಹೀಗೆ ರಾಘವೇಂದ್ರ ಭಗವತ್ಪಾದರು ಕ್ರಮೇಣ ಮುಕ್ತಿಯನ್ನು ಕಾಶಿ ಕ್ಷೇತ್ರದ ಆ ದಿವ್ಯ ಗಂಗಾ ತಟದಲ್ಲಿ ಪಡೆದರು ಅದರಿಂದ ಆ ರಾಘವೇಂದ್ರ ತೀರ್ಥರ ವೃಂದಾವನವೂ ಕೂಡ ಈಗ ನಾವು ಕಾಶಿ ಕ್ಷೇತ್ರದಲ್ಲಿ ಕಾಣಬಹುದು ಶ್ರೀ ದೇವೇಂದ್ರ ತೀರ್ಥ ಸ್ವಾಮಿಯವರು ಭೂಕಾಲ ಮಂಜೇಶ್ವರ ನಗರದಲ್ಲಿ ನೆಲೆಸಿ ಅಲ್ಲಿಯ ಶ್ರೀ ಮದಂತೇಶ್ವರ ದೇವರ ದಿವ್ಯ ಸಾನ್ನಿಧ್ಯ ಇತ್ಯಾದಿಗಳನ್ನು ನಮಸ್ಕರಿಸುತ್ತ ಇಲ್ಲಿ ಇರುವಂತಹ ಶ್ರೀ ವಟಪುರ ಕ್ಷೇತ್ರ ಬಂಟವಾಳ ನಗರದಲ್ಲಿ ಅತ್ಯಂತ ಜಾಸ್ತಿ ಕಾಲ ವಾಸ ಮಾಡಿದರು ಅದೇ ಪ್ರಕಾರ ಶ್ರೀ ದೇವತಾರ್ಚನೆಯೊಂದಿಗೆ ಧರ್ಮ ಪ್ರಚಾರವನ್ನು ಮಾಡುತ್ತಾ ಸಮಗ್ರ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ವಿಶೇಷವಾದಂತಹ ಒಂದು ವ್ಯವಸ್ಥೆಯ ಕಲ್ಪನೆಯ ರೂವಾರಿಯಂತೆ ನಮ್ಮನ್ನೆಲ್ಲ ಹರಿಸಿದ ಒಂದು ದಿವ್ಯ ಮಹಾಚೇತನ ಅಂತಹ ದೇವೇಂದ್ರ ತೀರ್ಥರು ಜಗತ್ತಿನ ಉದ್ಧಾರಕ್ಕೆ ಎಂಬಂತೆ ಶ್ರೀ ಮಾಧವೇಂದ್ರ ತೀರ್ಥರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದರು ಮುಂದಕ್ಕೆ ಬಂಟವಾಳ ನಗರದ ಹೃದಯ ಭಾಗದಲ್ಲಿರುವಂತಹ ಈ ಶ್ರೀ ಕಾಶಿ ಮಠದಲ್ಲಿ ಅವರ ವೃಂದಾವನ ಈಗಲೂ ಇದೆ ನೇತ್ರಾವತಿ ನದಿ ತೀರದಲ್ಲಿ ಆ ಮುಕ್ತಿ ಪರಮ ಒಂದು ಮುಕ್ತಿಯನ್ನು ಪಡೆದಂತಹ ದೇವೇಂದ್ರ ತೀರ್ಥರ ವೃಂದಾವನ ಈಗಲೂ ಬಂಟವಾಳ ನಗರದಲ್ಲಿದೆ ಅವರಿಂದ ಶಿಷ್ಯತ್ವವನ್ನು ಪಡೆದಂತಹ ಶ್ರೀ ಮಾಧವೇಂದ್ರ ಯತಿಗಳು ನಿರಂತರವಾಗಿ ಕಲ್ಪದ್ರುಮರು ಕಲ್ಪವೃಕ್ಷದ ಒಂದು ಫಲವನ್ನು ಕೊಡುವಂತಹ ತತ್ವೋತ್ತಮರು ನಿರಂತರವಾದಂತಹ ಜಗತ್ತಿಗೆ ಕಲ್ಯಾಣವನ್ನು ಕೊಡುವಂತಹ ಗುಣಧರ್ಮಗಳಿಂದ ಮಾಧ್ವಶಾಸ್ತ್ರದ ಪ್ರಚಾರವನ್ನು ಮಾಡುತ್ತಾ ಮುಂಬೈ ಮಹಾನಗರದಲ್ಲಿ ನೆಲೆಸಿ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುವಂತಹ ವಿಶೇಷವಾದಂತಹ ಚೈತನ್ಯ ಶ್ರೀ ಮಾಧವೇಂದ್ರ ತೀರ್ಥರದ್ದು ಅಂತಹ ಮಾಧವೇಂದ್ರ ತೀರ್ಥರು ಈ ಒಂದು ಸನಾತನ ಧರ್ಮ ಪರಂಪರೆಯನ್ನು ಬೆಳಗಿಸಿದವರು ಆ ಕಾಲದಲ್ಲಿ ರಾಜ ಸನ್ಮಾನಾದಿಗಳನ್ನು ಪಡೆದವರು ಅದಲ್ಲದೆ ಇಂದಿಗೂ ಮಾಧವೇಂದ್ರ ತೀರ್ಥ ಸ್ವಾಮೀಜಿಯವರ ಆ ದಿವ್ಯ ಸನ್ನಿಧಾನ ಇರುವಂತಹ ಜಾಗ ಮುಂಬೈ ಮಹಾನಗರದ ವಾಲ್ಕೇಶ್ವರ ಗ್ರಾಮದಲ್ಲಿ ಈಗ ಆ ಮಾಧವೇಂದ್ರರಿಂದ ಸನ್ಯಾಸವನ್ನು ಪಡೆದಂತಹ ಗುರುಗಳು ಜ್ಞಾನೇಂದ್ರ ತೀರ್ಥರು ಅಂತಹ ಮಾಧವೇಂದ್ರ ತೀರ್ಥರ ಒಂದು ದಿವ್ಯ ಚೈತನ್ಯದ ಇತಿಹಾಸ ಸಮಗ್ರವಾಗಿದೆ ಅದನ್ನು